ಎಸ್ ಯಾಕೆ ಯಾರಿಗೂ ಬೇಡ ಬಿಡಿಎ ಕಟ್ಟಿದ ಮನೆ ಯದ್ವತ್ವದ್ವ ಮನೆ ಕಟ್ಟಿ ಕೈ ಸುಟ್ಟುಕೊಳ್ತಾ ಬಿಡಿಎ ನಿರ್ಮಾಣ ಲೋಪವ ಅಥವಾ ವಾಸ್ತು ದೋಷವ ನಿಮಗೊಂದು ತಮಾಷೆ ಗೊತ್ತಾ ಈಗ ಬಿಡಿಎಗೆ ವಾಸ್ತು ದೋಷದ ಕಾಟ ಶುರುವಾಗಿದೆ ಈ ಕಾಟ ನೂರಾರು ಕೋಟಿ ನಷ್ಟಕ್ಕೆ ಕಾರಣ ಆಗಬಹುದು ಅಲ್ಲದೆ ಮಹತ್ವಾಕಾಂಕ್ಷಿ ಯೋಜನೆ ಒಂದು ನೆಲಕಚ್ಚಿ ಹೋಗಿದೆ ಅದು ಹೇಗೆ ಯಾವ ಯೋಜನೆಗೆ ವಾಸ್ತು ದೋಷದ ಕಾಟ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ ಬಿಡಿಎ ಫ್ಲಾಟ್ಗೆ ವಾಸ್ತು ದೋಷ ಸೇಲೆ ಆಗ್ತಿಲ್ಲ ಸಾವಿರಾರು ಮನೆಗಳು ಎಸ್ ಇದು ವಿಚಿತ್ರ ಅನಿಸಿದ್ರು ಸತ್ಯ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎಗೆ ವಾಸ್ತು ದೋಷ ಕಾಟ ಕಾಡ್ತಾ ಇದೆ ಅದರಿಂದಾಗಿ ತಾನು ಕಟ್ಟಿರೋ ಸಾವಿರಾರು ಫ್ಲಾಟ್ ಗಳು ಸೇಲ್ ಆಗದೆ ಹಾಳಾಗ್ತಾ ಇವೆ ಅದ ಹೇಗೆ ಗೊತ್ತಾ ಕಳೆದ 10 ವರ್ಷಗಳಿಂದ ಬಿಡಿಎ ಅಪಾರ್ಟ್ಮೆಂಟ್ ಕಟ್ಟಿ ಜನರಿಗೆ ಫ್ಲಾಟ್ ಮಾರ್ತಾ ಬಂದಿದೆ ಒಟ್ಟು 29 ಹೌಸಿಂಗ್ ಪ್ರಾಜೆಕ್ಟ್ ಗಳನ್ನ ಮಾಡಿ 20,000 ಕ್ಕೂ ಹೆಚ್ಚು ಫ್ಲಾಟ್ ಗಳನ್ನ ನಿರ್ಮಿಸಿದೆ ಆದರೆ ಆರಂಭದಲ್ಲಿ ಮೂಲಭೂತ ಸೌಕರ್ಯ ಕೊರತೆಯಿಂದಾಗಿ ಫ್ಲಾಟ್ ಖರೀದಿಗೆ ಯಾರು ಮುಂದಾಗ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತಿತ್ತು ಆದರೆ ಈಗ ಇದಕ್ಕೆಲ್ಲ ಕಾರಣ ವಾಸ್ತು ದೋಷ ಅನ್ನೋ ದನಿ ಕೂಡ ಕೇಳಿ ಬರ್ತಿದೆ ಫ್ಲಾಟ್ ಅಲ್ಲಿ ನೀವು ವಾಸ್ತು ಮಾಡಕೋದ್ರೆ ಇಟ್ ಇಸ್ ಇಂಪಾಸಿಬಲ್ ಒಂದು ಫ್ಲಾಟ್ ಅಲ್ಲಿ ಒಂದ್ ಕಡೆ ಎಂಟ್ರಿ ಕೊಡ್ತಾರೆ ಒಂದೊಂದು ಮನೆಗೂ ಒಂದೊಂದು ಸ್ಟೇರ್ ಕೇಸ್ ಹಾಕ್ಬೇಕಾಗ್ತ ಒಂದ್ ಸೆಂಟ್ರಲ್ ಸ್ಟೇರ್ ಕೇಸ್ ಇರುತ್ತೆ ಪಾತ್ ವೇ ಇರ್ತದೆ ಲಿಫ್ಟ್ ಇರ್ತವೆ ಅದರಿಂದ ಕನೆಕ್ಟಿವಿಟಿ ಕೊಡ್ಬೇಕು ಅದರಲ್ಲಿ ಎಲ್ಲಾ ಯಾವುದೇ ಫ್ಲಾಟ್ ಅಲ್ಲಿ ಐ ಡೋಂಟ್ ಥಿಂಕ್ ದೇ ಕ್ಯಾನ್ ಅಚೀವ್ ವಾಸ್ತು ವಾಸ್ತು ನೋಡಿ ಫ್ಲಾಟ್ ಕಟ್ಟಿದ್ರೆ ಮೌಢ್ಯ ಪ್ರಚೋದಿಸಿದಂತಾಗುತ್ತೆ ಹಾಗಾಗಿ ಸರ್ಕಾರಿ ಕಟ್ಟಡಗಳಲ್ಲಿ ಸಹಜವಾಗಿ ವಾಸ್ತು ಸೂತ್ರ ಅಳವಡಿಸಿಕೊಳ್ಳಲ್ಲ ಆದರೆ ಫ್ಲಾಟ್ ಗಳ ಬೇಡಿಕೆ ತಗ್ತಾ ಇರೋದಕ್ಕೆ ಪ್ರಮುಖ ಕಾರಣವೇ ವಾಸ್ತು ದೋಷ ಅಂತ ಕೇಳಿ ಬರ್ತಿದೆ ಎಷ್ಟು ಕಂಪ್ಲೇಂಟ್ಸ್ ಇದೆ ಆ ರೀತಿ ವಾಸ್ತು ಬಂದಿಲ್ಲ ಕೆಲವರು ನೋಡ್ತಾರೆ ಆಮೇಲೆ ಒಳಗಡೆನು ಕೆಲವರು ಅಂತಾರೆ ಯಾವ್ದಿಲ್ಲ ಅಂದ್ರೆ ಆಮೇಲೆ ಅದೇ ತಗೊಳ್ತಾರೆ ಅಲ್ಲವರೆಗೂ ಸ್ವಲ್ಪ ಒಟ್ಟಲ್ಲಿ ವಾಸ್ತು ಕೆಂಗೇರಿ ಬಳಿ ಬಿಡಿಎ 1,000 ಫ್ಲಾಟ್ ಗಳಿರೋ ವಸತಿ ಸಮುಚ್ಚಯದಲ್ಲಿ 300 ಕ್ಕೂ ಹೆಚ್ಚು ಫ್ಲಾಟ್ ಸೇಲೇ ಆಗಿಲ್ಲ ಅಷ್ಟೇ ಅಲ್ಲ ಸೇಲ್ ಆಗಿದ್ದ 200 ಫ್ಲಾಟ್ ಅನ್ನ ಖರೀದಿ ಮಾಡಿದವರು ವಾಪಸ್ ಮಾಡಿದ್ದಾರಂತೆ ಆರೋಗ್ಯ ಸರಿ ಇರೋದಿಲ್ಲ ನಂತರ ಅವಕಾಶಗಳು ಕಡಿಮೆ ಹೀಗಿದ್ದಾಗ ಒಂದ್ಸರಿ ಬೇಜಾರಾಗುತ್ತೆ ಎಲ್ಲೋ ನಾನು ಎಡವಿದ್ದೀನಿ ಒಂದ್ಸರಿ ಆರ್ಗ್ಯುಮೆಂಟ್ ಹಿಂಗೂ ಬರುತ್ತೆ ಸುಮ್ಮನೆ ಮಾರ್ಕೊಂಡು ಹೋಗ್ಬಿಡೋಣ ಇನ್ನು ಇದರ ಬಗ್ಗೆ ವಾಸ್ತುಶಾಸ್ತ್ರಕ್ಕೆ ಪೂರಕವಾಗಿ ಯಾವ ವ್ಯವಸ್ಥೆಯೂ ಬಿಡಿಎ ಫ್ಲಾಟ್ಗಳಲ್ಲಿಲ್ಲ ಆದ್ರಿಂದ ಫ್ಲಾಟ್ ಖರೀದಿಸುವವರು ಕಷ್ಟ ಅನುಭವಿಸುತ್ತಾರೆ ಅನ್ನೋದು ವಾಸ್ತು ತಜ್ಞರ ವಾದ ಮನೆಯನ್ನು ಗಮನಿಸಿದಾಗ ಮನೆಯ ಮುಖ್ಯ ದ್ವಾರ ಸಿಂಹದ್ವಾರ ಅಂತ ನಾವೇನು ಕರೀತೇವೆ ಈ ಸಿಂಹದ್ವಾರವು ಆಗ್ನೇಯದಲ್ಲಿ ಅಂದರೆ ಆಗ್ನೇಯ ದಕ್ಷ ಪೂರ್ವ ಆಗ್ನೇಯದ ಆಗ್ನೇಯ ಭಾಗದಲ್ಲಿರುವುದರಿಂದ ಸಾಮಾನ್ಯವಾಗಿ ಈ ಒಂದು ದ್ವಾರದಿಂದ ಮನೆಯಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಪಡಿಬೇಕಾಗ್ತದೆ ಬಿಡಿಎ ವಾಸ್ತುವನ್ನ ನಂಬದೇ ಇರಬಹುದು ಆದರೆ ಜನ ವಾಸ್ತುಶಾಸ್ತ್ರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಅವರ ಬೇಡಿಕೆ ಈಡೇರಿಸುವ ಒತ್ತಡ ಈಗ ಬಿಡಿಎ ಮೇಲಿದೆ ಜನ ಇವತ್ತು ತೆಗೆದುಕೊಳ್ಳುವಂಥ ಫ್ಲ್ಯಾಟ್ಗಳನ್ನು ಅವರು ವಾಪಸ್ ಕೊಡ್ತಾ ಇದ್ದಾರೆ ಅರ್ಧ ಬೆಲೆಗೆ ಮಾರ್ತಾ ಇದ್ದಾರೆ ಅಂದಾಗ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳೋದು ಅನ್ನೋದು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸಿದೆ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಥಾಮಸ್ ನ್ಯೂಸ್ ಟೀಮ್ ಕನ್ನಡ ಬೆಂಗಳೂರು ಬಿಡಿಎ ಒಟ್ಟು ಒಂದು 29 ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡಿದೆ ಅದರಲ್ಲಿ ಆಲ್ಮೋಸ್ಟ್ ಈಗ 10 ಓಪನ್ ಆಗಿದ್ದಾವೆ ಗುಂಜೂರು ಅದರ ಜೊತೆಗೆ ಬಲ್ಗೇರಹಳ್ಳಿ ಅಲ್ಲೆಲ್ಲ ಕೂಡ ಓಪನ್ ಆಗಿದೆ ಕೆಲವೊಂದಷ್ಟು ಇನ್ನೂ ಓಪನ್ ಆಗಬೇಕಾಗಿದೆ ಅದರಲ್ಲಿ ಸುಮಾರು 5-6 ಸಾವಿರದಷ್ಟು ಫ್ಲಾಟ್ ವಿತರಣೆ ಆಗಿದೆ ಈಗ ಆಲ್ರೆಡಿ 6,000ದಲ್ಲಿ ಆಲ್ಮೋಸ್ಟ್ 700-1,000 ಫ್ಲಾಟ್ಗಳನ್ನು ಈಗ ವಾಪಸ್ ಮಾಡ್ತಾ ಇದ್ದಾರೆ ಯಾಕಂದರೆ ವಾಸ್ತು ದೋಷ ಇದೆ ಅವ್ರ ಕೈ ಹಿಡಿದಂಥ ಕೆಲಸಗಳಾಗ್ತಾ ಇಲ್ಲ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳಿರ್ಬೋದು ಅಂತ ಹಲವಾರು ತೊಂದರೆಗಳನ್ನು ಅಲ್ಲಿನ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ ಸೊ ಒಂದೊಂದೇ ಫ್ಲಾಟ್ಗಳನ್ನು ಅರ್ಧ ರೇಟ್ಗೆಲ್ಲ ವಾಪಸ್ ಮಾಡ್ತಾ ಇದ್ದಾರೆ ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಇದ್ದಾರೆ ಮೊದಲನೇದಾಗಿ ರವಿಕುಮಾರ್ ಅವರಿದ್ದಾರೆ ವಾಸ್ತು ತಜ್ಞರು ನಮಸ್ತೆ ಸರ್ ನಮಸ್ಕಾರ ಅದೇ ರೀತಿಯಾಗಿ ಡಾಕ್ಟರ್ ಮಹೇಶ್ ಅವರು ಕೂಡ ಆರ್ಕಿಟೆಕ್ಟ್ ಅಂಡ್ ವಾಸ್ತು ತಜ್ಞರು ಅವರು ಕೂಡ ನಮಸ್ತೆ ನಮಸ್ಕಾರ ಅದೇ ರೀತಿಯಾಗಿ ಮಂಗಳೂರಿನಿಂದ ವಿಚಾರವಾದಿ ನರೇಂದ್ರ ನಾಯ್ಕ ಅವರು ಕೂಡ ನಮ್ಮ ಜೊತೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ ನಮಸ್ತೆ ನರೇಂದ್ರ ನಾಯ್ಕ ಅವರೇ ಓಕೆ ಚರ್ಚೆಯನ್ನು ಮುಂದುವರಿಸ್ತಾ ನಾನು ಮಾತಾಡ್ತಾ ಇದ್ದೆ ನಾನು ಫಸ್ಟ್ ರವಿಕುಮಾರ್ ಅವ್ರನ್ನ ಕೇಳಿಬಿಡ್ತೀನಿ ಈಗ ವಾಸ್ತು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮುಂಚೆಯಿಂದ ಕೂಡ ಇದ್ದಂಥದ್ದು ಆದರೆ ಈಗ ಭಾಳ ಒಂದು ಫಾಲೋ ಮಾಡ್ತಾರೆ ಜನ ಒಂದು ರೀತಿ ಹಿಂದೆ ಮೌಢ್ಯ ಅಂತ ಒಂದು ಮಾತಿತ್ತು ಆದರೆ ಈಗ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅಂತ ಕೆಲವೊಂದು ಸೈನ್ಸ್ ಕೂಡ ಅದ್ರ ಜೊತೆ ಜೋಡ್ಕೊಂಡಿದ್ದಾವೆ ಅಂತ
ಬ್ರೀಫ್ ಆಗಿ ಹೇಳೋದಾದ್ರೆ ಒಂದು ಮನೆಗೆ ವಾಸ್ತು ಅನ್ನೋದು ಎಷ್ಟು ನೆಸೆಸರಿ ಅಂತ ಅನ್ಸುತ್ತೆ ಈಗಿನ ಕಾಲಘಟ್ಟದಲ್ಲೂ ಕೂಡ? ಖಂಡಿತ ಸರ್. ಸರ್, ಇವಾಗ ನಾವು ಜ್ಯೋತಿಷ್ಯವನ್ನ ತುಂಬಾ ನಂಬುತ್ತೀವಿ. ಈಗಿನ ಇತ್ತೀಚಿನ ದಿನಗಳಲ್ಲಿ ತುಂಬಾ ನಂಬಿಕೆ ಅದರ ಬಗ್ಗೆ, ವಾಸ್ತು ಬಗ್ಗೆ ನಂಬಿಕೆ ಇದೆ ಅಂತ ಮಾತ್ರ ನಂಬುತ್ತೀವಿ. ಇಂದಿನ ಒಂದು ಜನರೇಷನ್ ಇಂದ ಅಂದ್ರೆ ಇಂದಿನ ಒಂದು ಪುರಾತನ ಕಾಲದಿಂದಲೂ ಕೂಡ ಜ್ಯೋತಿಷ್ಯ ಅನ್ನೋದ್ರಲ್ಲಿ ವಾಸ್ತು ಅಳವಡಿಸಿಕೊಂಡೇ ಬಂದಿದೆ. ಅಂದ್ರೆ ನಾವು ಈ ಪ್ರಪಂಚದಲ್ಲಿ ಭಗವಂತ ಸೃಷ್ಟಿಸಿದಂತ ಪ್ರತಿಯೊಂದು ವಸ್ತು ಕೂಡ ವಾಸ್ತುವಲ್ಲೇ ಅವಲಂಬಿತವಾಗಿದೆ. ಸೊ ವಾಸ್ತು ಇಲ್ಲದೆ ಏನೂ ಇಲ್ಲ. ಅವನು ಸೃಷ್ಟಿಸಿರುವಂತದ್ದು ಪ್ರತಿಯೊಂದು ಕೂಡ ಇಂಚಿಂಚು ಕೂಡ ವಾಸ್ತು ಪ್ರಕಾರವೇ ಅವನು ಎಲ್ಲವನ್ನ ಸೃಷ್ಟಿಸಿದ್ದಾನೆ. ಆದರೂ ಕೂಡ ನಾವು ಈ ದಿನದಲ್ಲಿ, ಈ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಕಟ್ಟಡ ಕಟ್ಟಬೇಕಾದ್ರೆ ವಾಸ್ತು ಅತಿ ಮುಖ್ಯ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಜೀವನ ಶೈಲಿಗಳಾಗ್ಬೋದು, ದಿಗ್ಬಲಗಳಾಗ್ಬೋದು, ದಿಕ್ಪಾಲಕರಾಗ್ಬೋದು, ಇವರೆಲ್ಲರೂ ಕೂಡ ನಮ್ಮ ಜೀವನವನ್ನ ನಿರ್ವಹಣೆ ಮಾಡೋದಕ್ಕೆ ತುಂಬಾ ಅತಿ ಮುಖ್ಯ ಅಂತ ನಾವು ಭಾವಿಸ್ತೀವಿ. ಆದ್ರಿಂದ ನಾವು ಈ ವಾಸ್ತುವನ್ನ ದಿನನಿತ್ಯವಾಗಿ ರೂಢಿಸ್ಕೊಂಡು ಬಂದಿದ್ದೀವಿ. ಈ ವಾಸ್ತು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋರು ಇಲ್ಲ, ವಾಸ್ತು ಇಲ್ಲದೆ ಬದುಕೋರು ಇದ್ದಾರೆ. ವಾಸ್ತವಿಕದ ನಡುವೆನು ಬದುಕುವಂತ ಜನಗಳು ಇದ್ದಾರೆ. ಸೊ ಆದ್ರಿಂದ ವಾಸ್ತು ನಮ್ಮ ನಂಬಿಕೆ. ನಾವು ಕೆಲವರು ವಾಸ್ತುನೇ ನೋಡಿರಲ್ಲಪ್ಪ, ಅವ್ರಿಗೇನು ಪ್ರಾಬ್ಲಮ್ ಆಗಿರಲ್ಲ ಸರ್. ಕೋಇನ್ಸಿಡೆನ್ಸ್ ಅಂತ ಹೇಳ್ತೀರಾ ಸರ್? ಕೋಇನ್ಸಿಡೆನ್ಸ್ ಅನ್ನೋದಕ್ಕಿಂತ ಈಗ ಜ್ಯೋತಿಷ್ಯದಲ್ಲಿ ನಾವು ದಶಾಭುಕ್ತಿ ಅವಧಿ ಅಂತ ಒಂದು ನಂಬಿಕೆ ಇದೆ. ದಶಾಭುಕ್ತಿ ಅಂದಾಗ ಆಯಾ ಗ್ರಹದ ದಶೆ ನಡೀತಾ ಇರಬೇಕಾದ್ರೆ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಎರಡೂ ಆವರಿಸಿಕೊಳ್ಳುತ್ತವೆ. ಒಳ್ಳೆಯ ಕಾರ್ಯಗಳು ಆಗುತ್ತೆ, ಕೆಟ್ಟದು ಆಗುತ್ತೆ. ಆ ಒಂದು ಫಲಗಳು ದಶಾಭುಕ್ತಿ ಚೆನ್ನಾಗಿದ್ದಾಗ ಏನು ಕಾಣಲ್ಲ ಅವರಿಗೆ, ವಾಸ್ತು ಏನು ಎಲ್ಲ ನಡ್ಕೊಂತಾ ಹೋಗುತ್ತೆ. ಒನ್ಸ್ ಟೈಮ್ ಅವರಿಗೆ ಕಷ್ಟ ಅಂತ ಬಂದಾಗ ಎಲ್ಲ ನೆಪ ಆಗುತ್ತೆ. ಅವಾಗಲೂ ಕೂಡ ವಾಸ್ತು, ಅಯ್ಯೋ ನಮ್ಮ ಮನೇಲಿ ಇರುವಂತ ವಾಸ್ತು ಸರಿ ಇಲ್ದಿರ್ಬೋದು, ಸೊ ಈ ದಶಾಭುಕ್ತಿ ಗ್ರಹಗಳು ಸರಿ ಇಲ್ದಿರ್ಬೋದು, ಏನೋ ಆಗಿದೆ ಅನ್ನೋದು ಅವ್ರ ಮನೋಭಾವ ಮಾಡುತ್ತೆ. ನಾವು ಮೊನ್ನೆ ಒಳಗೇನಹಳ್ಳಿ ಫ್ಲಾಟ್ ಹೋದಾಗ್ಲೂ ಅದೇ ಅನುಭವ ಆಯ್ತು. ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ ನಿಮ್ಗೆ ನೋಡಿದಾಗ, ಏನ್ ಅನಿಸ್ತು ನಿಮ್ಗೆ? ಸರ್, ಇವಾಗ ಸರ್ಕಾರಕ್ಕೆ ನಾವು ಯಾವ್ದನ್ನು ಹೇಳಕ್ಕಾಗಲ್ಲ. ಅವರು ಒಂದು ಎಲ್ಲಾ ಬಡವರಿಗೆ ಮತ್ತೆ ಎಲ್ಲಾ ಒಂದು ಮಧ್ಯಮ ವರ್ಗದವ್ರಿಗೋಸ್ಕರ ಒಂದು ಫ್ಲಾಟ್ ಗಳನ್ನ ಮಾಡಿದ್ದಾರೆ. ಆದ್ರೆ ಯಾವ ಭಾಗದಲ್ಲಿ ಮಾಡಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಇದಕ್ಕೊಂದು ಉದಾಹರಣೆ ಅನ್ನೋದಾದ್ರೆ, ಕಳೆದ 15 ವರ್ಷಗಳಿಂದ ಒಂದು ಇನ್ಸಿಡೆಂಟ್ ಆಗಿತ್ತು. ಶಿರ್ಕೆ ಅಪಾರ್ಟ್ಮೆಂಟ್ ಅಂತ ಕೇಳಿರ್ತದೆ ಸಾಮಾನ್ಯವಾಗಿ. ಕೆಂಗೇರಿ ಉಪನಗರದಲ್ಲಿರುವಂತಹ ಶಿರ್ಕೆ ಅಪಾರ್ಟ್ಮೆಂಟ್ ಅನ್ನೋದ್ರಲ್ಲಿ ಇದೇ ತರ ವಾಸ್ತುದೋಷ ಕಾಣಿಸ್ಕೊಂಡಿತ್ತು. ಮತ್ತೆ ನೆಗೆಟಿವ್ ಎನರ್ಜಿ ಇದೆ, ಆ ರೀತಿ ಇದೆ, ಈ ರೀತಿ ಇದೆ ಅಂತ ಸುಮಾರು ಫ್ಲಾಟ್ ಅವರು ಅರ್ಧಕ್ಕೆ ಅರ್ಧ ಬೆಲೆಗೆ ಮಾರಿ ಖಾಲಿ ಮಾಡಿದಂತ ಉದಾಹರಣೆ ಇತ್ತು. ಅದು ನಡೆದಿತ್ತು. ಸೊ ಆ ಸಮಯದಲ್ಲಿ ಅವ್ರು ಯಾರು ಉತ್ತರ ಕೊಡಕ್ ರೆಡಿ ಇಲ್ಲ, ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನಮ್ಗೆ ಯಾವ ತರ ಇಂಪ್ರೂವ್ಮೆಂಟ್ ಇಲ್ಲ, ಈ ಫ್ಲಾಟ್ ನಮ್ಗೆ ಬೇಡ ಅನ್ನೋದಷ್ಟೇ ಹೇಳಿದ್ರು. ಈಗ ಮೊನ್ನೆ ನಾವು ಅಲ್ಲಿ ಭೇಟಿ ನೀಡಿದಾಗ್ಲೂ ಕೂಡ ಅಷ್ಟೇ ಸರ್, ಸಿಂಹದ್ವಾರ ಅಲ್ಲಿ ನಾವು ಕೆಲವೊಂದು ವಾಸ್ತುಗಳನ್ನ ಗಮನಿಸುದು, ಸಿಂಹದ್ವಾರನೇ ಇಲ್ಲ. ಸೊ ಅಲ್ಲಿ ಎದುರುಗಡೆನೆ ನಾವು ವೃಷಭಾವತಿ ನದಿ ಹರಿತಾ ಇದೆ, ಆ ಭಾಗ ಹರಿತಾ ಇರೋದು ಯಜಮಾನನಿಗೆ ಸ್ವಲ್ಪ ತೊಂದರೆ ಕೇಳು ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಒಳಗಡೆ ಹೋದಾಗ, ಮನೆ ಒಳಗೆ ಹೋಗಿದಾಗ ಅಲ್ಲಿ ಎದುರುಗಡೆನೆ ಕುತ್ತು ಅಂತ ಹೇಳ್ತೀವಿ ನಾವು. ಸೊ ಸಿಂಹದ್ವಾರದ ಕುತ್ತಲ್ಲೇ ಅವ್ರು ದೇವ್ರ ಮನೆ ನಿರ್ಮಿಸಿಕೊಂಡಿದ್ದಾರೆ, ಪಾಪ ಅವ್ರು ನಾವ್ ಏನ್ ಹೇಳಕ್ಕಾಗುತ್ತೆ. ಸೊ ಅವ್ರು ಈ ತರದ ತೊಂದರೆಗಳು ಸಿಕ್ಕಾಕೊಂಡಾಗ ಸಮಸ್ಯೆಗಳು ಅನುಭವಿಸ್ತಾರೆ. ಓಕೆ ಓಕೆ, ಮಹೇಶ್ ಅವರ, ಈಗ ನೀವು ಕೂಡ ಅಲ್ಲಿ ಹೋಗಿದ್ರಿ, ಒಳಗೆರಲ್ಲಿ ಭೇಟಿ ಕೊಟ್ಟಿದ್ರಿ ಅಂತ ಕಾಣ್ತದೆ ಕೆಲವೊಂದು ಫ್ಲಾಟ್ ಗಳಿಗೆ. ಅಲ್ಲಿ ನೋಡಿದ್ರೆ ಆರ್ಕಿಟೆಕ್ಚರ್ ವಿಚಾರವಾಗಿ ಮಾತನಾಡೋದಾದ್ರೆ ಸಾಧ್ಯತೆ ಇದೆಯಾ ವಾಸ್ತು ಪ್ರಕಾರನೇ ಕಟ್ಟಕ್ಕೆ? ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗ ಒಂದು ಬಿಲ್ಡಿಂಗ್ ಕಟ್ಟೋದೇ ಒಂದು ದೊಡ್ಡ ಸಾಹಸ ಆಗ್ಬಿಟ್ಟಿದೆ. ಅಲ್ಲಿ ದಿಕ್ಕುಗಳನ್ನ ನೋಡುವಂತ ಒಂದು ಆಪ್ಷನ್ ಸಿಕ್ತ, ಅಲ್ಲಿ ಮಾಡಬಹುದಾಗಿತ್ತು ಅಂತ ಅನ್ಸುತ್ತಾ? ಸರ್, ಮಾಡಬಹುದಾಗಿತ್ತು. ಆದ್ರೆ ಈ ಸರ್ಕಾರ ಅಂತ ಏನಿದೆ ಅದು ಆರ್ಕಿಟೆಕ್ಚರ್ ಅನ್ನ ಅದು ತಗೊಳ್ಳುತ್ತೆ ಹೊರತು ಆ ವಾಸ್ತು ಅನ್ನೋದನ್ನ ಅವರು ಅವಲಂಬಿಸೋದಿಲ್ಲ. ವಾಸ್ತು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಕಟ್ಟಡಗಳಲ್ಲಿ ಯಾವುದೇ ರೀತಿಯಾದಂತಹ ಶುಭ ಫಲಗಳನ್ನ ಕೊಡೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅದು ನಿರ್ಮಾಣ ಮಾಡಬಹುದಾಗಿತ್ತು. ಆದರೆ ಸರ್ಕಾರ ಇತರ ಸಂಸ್ಥೆಗಳು ಏನ್ ಮಾಡ್ತಾರೆ, ವಾಸ್ತುವನ್ನ ಒಂದು ಪಕ್ಕಕ್ಕೆ ಇಟ್ಟಿರೋದ್ರಿಂದ ಅಲ್ಲಿ ಒಂದು ದೋಷ ಒಂದು ಕಂಡು ಬಂದಿದೆ. ಅಲ್ಲ, ನೀವು ಹೋಗಿ ಗಮನಿಸಿದಾಗ ಏನೇನು ಪ್ರಾಬ್ಲಮ್ ಇತ್ತು ನಿಮ್ಗೆ, ಏನು ಗಮನಕ್ಕೆ ಬಂತು ಅಂತ? ಅಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ನಿವೇಶನ ಆಗಿರಬಹುದು, ಕಟ್ಟಡ ಆಗಿರಬಹುದು, ಕಟ್ಟಡದ ಸುತ್ತಮುತ್ತಲು ನಾವು ಪರಿಸರವನ್ನ ಗಮನಿಸಿದ ಸಂದರ್ಭದಲ್ಲಿ ಒಂದು ನಿವೇಶನವನ್ನು ಕೊಳ್ಳಬೇಕಾದಂತ ಸಂದರ್ಭದಲ್ಲೂ ಮೊದಲು ನಾವು ವಾಸ್ತುವನ್ನ ನೋಡುವಂತಹ ಒಂದು ಪರಿಪಾಲನೆ ಇದೆ. ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರುವಂತಹ ಸಮುಚ್ಚಯ ಏನಿದೆ ಅದರ ಒಂದು ದಕ್ಷಿಣ ಭಾಗದಲ್ಲಿ ವೃಷಭಾವತಿ ನದಿ ಹರಿತಾ ಇರುವುದು ಒಂದು ಮುಖ್ಯವಾದಂತಹ ಒಂದು ಸಮಸ್ಯೆ ಆಗಿದೆ. ಅದರಿಂದ ಏನಾಗುತ್ತೆ ಅಂತ ಕೇಳಿದಾಗ, ಸಾಮಾನ್ಯವಾಗಿ ಯಾವುದೇ ಒಂದು ದೇವಾಲಯಗಳು ಈಗ ಇತ್ತೀಚಿನ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ ಅಂದ್ರೆ, ಸಾಮಾನ್ಯವಾಗಿ ಉತ್ತರ ಭಾಗದಲ್ಲಿ ನದಿ ಹರಿಯುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಟ್ಟಡಗಳು ಕಟ್ಟಿದಂತಹ ಸಂದರ್ಭದಲ್ಲಿ ದೇವಾಲಯಗಳು ಅಭಿವೃದ್ಧಿಯನ್ನು ಕಂಡಿವೆ. ಇಲ್ಲಿ ನೋಡಿದಾಗ ಈ ಒಂದು ಸಮುಚ್ಛಾಯಕ್ಕೆ ದಕ್ಷಿಣ ಭಾಗದಲ್ಲಿ ವೃಷಭಾವತಿ ನದಿ ಹರಿಯುತ್ತಿರುವುದರಿಂದ ಅದು ಧನವ್ಯಯವನ್ನ ಮಾಡುವುದರಿಂದ ಆ ಒಂದು ಸ್ಥಾನವು ಏನಾಗಿದೆ ಇರೋದ್ರಿಂದ ಏನಾಗುತ್ತದೆ ಅದು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಅದೇ ರೀತಿಯಾಗಿ ನಾವು ಒಳಭಾಗಕ್ಕೆ
ಹೋದಂತ ಸಂದರ್ಭದಲ್ಲಿ ಪೂರ್ವ ಆಗ್ನೇಯದಲ್ಲಿ ಮುಖ್ಯ ದ್ವಾರ ಇದೆ, ಅದು ಒಂದು ಲೋಪವಾಗಿದೆ. ಮತ್ತೆ ಕಟ್ಟಡವನ್ನು ನಿರ್ಮಾಣದಲ್ಲಿ ಅವರು ಹಾಕಿರುವಂತ ಏನು ಈ ಪಿಲ್ಲರ್ಸ್ ಅಂತ ಕರಿತೇವೆ, ಅವೆಲ್ಲವೂ ಸಹ ನಾರ್ತ್ ಈಸ್ಟ್ ಅಂತ ಏನಂತ ಒಂದು ಪ್ರತಿಯೊಂದು ಕಟ್ಟಡಕ್ಕೆ ನಾರ್ತ್ ಈಸ್ಟ್ ಅನ್ನೋದು ಬೆಳಿಬೇಕಾಗುತ್ತೆ, ಅದೆಲ್ಲವನ್ನ ಸಹ ಕಡಿತಗೊಳಿಸುವುದರಿಂದ ಇದು ಸಹ ದೋಷಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಓಕೆ, ಈಗ ಮಂಗಳೂರಿನಿಂದ ನರೇಂದ್ರ ನಾಯ್ಕ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೇನೆ. ನರೇಂದ್ರ ನಾಯ್ಕ ಅವರು, ಈಗ ಬೆಂಗಳೂರು ಮತ್ತೆ ಮಂಗಳೂರು ಅಂತ ಸಿಟಿಗಳಲ್ಲಿ ಬಿಲ್ಡಿಂಗ್ಗಳು ಬರ್ತಾನೆ ಇರ್ತವೆ, ಸಾಕಷ್ಟು ಸ್ಪೀಡ್ ಆಗಿ ಬೆಳೀತಾ ಇದೆ ನಗರಗಳು. ಇಲ್ಲಿ ವಾಸ್ತುನ ಫಾಲೋ ಮಾಡೋದು ಅಷ್ಟು ಈಸಿ ಅಂತ ಅನ್ಸುತ್ತೆ, ಅಥವಾ ವಾಸ್ತು ಫಾಲೋ ಮಾಡದೆ ಬಿ ಡಿ ಎ ಇಲ್ಲೊಂದು ಎಲ್ಲೋ ಒಂದ್ ಕಡೆ ಎಡವಿದೆ ಅಂತ ಅನ್ಸುತ್ತೆ, ಏನ್ ಅನ್ಸುತ್ತೆ ನಿಮ್ಮ ಟೇಕ್ ಏನು ಅಂತದಕ್ಕೆ? ಅಲ್ಲ, ವಾಸ್ತು ಫಾಲೋ ಮಾಡ್ಬೇಕು ಯಾಕೆ ಅಂತ ಮೂಲಭೂತವಾದ ಪ್ರಶ್ನೆ ಬರ್ತದೆ ಇಲ್ಲಿ. ಆ ವಾಸ್ತು ಎಂದ್ರೆ ಏನು, ವೈಜ್ಞಾನಿಕವಾದ ಕಾರಣಗಳೇನಂತ ಪ್ರಶ್ನಿಸಿದೆ ನಾವು. ಸುಮ್ಮನೆ ಯಾರೋ ಹೇಳಿದ್ರ, ನಿಮ್ಮ ಇನ್ನೊಬ್ಬರವರು ಯಾರವ್ರು ಆರ್ಕಿಟೆಕ್ಟ್ ಅವರು, ಅವ್ರು ಹೇಳಿದ್ರು ಆಗ್ನೇಯದಲ್ಲಿ ಅದಿದೆ, ಉತ್ತರದಲ್ಲಿ ಇದಿದೆ, ದಕ್ಷಿಣದಲ್ಲಿ ಇದೆ ಅಂತ. ಯಾವ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ರೀ ಅದು? ಆರ್ಕಿಟೆಕ್ಟ್ ಕಟ್ಟಬೇಕಾದ್ರೆ ಅದನ್ನ ಸರಿಯಾಗಿ ಗಾಳಿ ಬೆಳಕು ಬರುವ ಹಾಗೆ ಜನಗಳಿಗೆ ಕನ್ವಿನಿಯಂಟ್ ಆಗುವ ಹಾಗೆ ಕಟ್ಟಬೇಕೆ ಹೊರತು ಈ ದಕ್ಷಿಣದಲ್ಲಿ ನದಿ ಇದೆ, ಉತ್ತರದಲ್ಲಿ ಕೆರೆ ಇದೆ ಅಂತ ನೋಡ್ಬಿಟ್ಟಲ್ಲ. ಸೊ ಇವರು ಏನ್ ಹೇಳ್ತಾರಂತ ನನಗೆ ಅರ್ಥವಾಗಿಲ್ಲ. ವಾಸ್ತು ಎಂಬ ಮೌಢ್ಯವನ್ನ ಪ್ರಚಾರ ಮಾಡಿ ಆ ವಾಸ್ತುವನ್ನ ಸರಿ ಮಾಡ್ತೇವಂತ ಹೇಳಿ ಅದಕ್ಕಾಗಿ ಮತ್ತೆ ಪರಿಹಾರ ಮಾಡ್ತೀವಂತ ಹಣ ತಕೊಂಡು ಮತ್ತೆಲ್ಲ ಸರಿಯಾಯ್ತು ಅಂತ ಹೇಳುವ ವಿಧಾನಗಳನ್ನ ನಾವು ನೋಡಿದೀವಿ. ಅದು ಈಸಿ ಆದ ವಿಧಾನ, ಜನಗಳಲ್ಲಿ ಮೌಢ್ಯವನ್ನ ಉಂಟು ಮಾಡೋದು, ಆಮೇಲೆ ಅದನ್ನ ಸರಿ ಮಾಡ್ಲಿಕ್ಕೆ ಹೋಗುದು. ಗೊತ್ತಿಲ್ಲ, ಒಟ್ಟಿನಲ್ಲಿ ಆರಾಮಾಗಿದ್ದೆ ನಾನು. ಬಿಸ್ನೆಸ್ ಅಲ್ಲ, ಮೌಢ್ಯವನ್ನ ಬಿಸ್ನೆಸ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಇವರು ಆರ್ಕಿಟೆಕ್ಟ್ ಅಂತ ಮಾತಾಡಿದವರು, ಅವ್ರಿಗೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅವ್ರಿಗೆ ಯಾವ ಕಾಲೇಜಲ್ಲಿ ಕಲ್ಸಿದಾರ ಅಂತ ಕೇಳಿ ಇದ್ರ ಬಗ್ಗೆ. ಸೊ ಈ ಎಲ್ಲಾ ಮೌಢ್ಯಗಳು, ಜಾತಕ ಅದು ಇದು ಮಣ್ಣು ಎಲ್ಲವನ್ನ ಸೇರಿಸ್ಬಿಟ್ಟು ಎಕ್ಸ್ಪರ್ಟ್ಸ್ ಅಂತ ವಾಸ್ತುವಿನಲ್ಲಿ ಕರೆಸ್ಕೊಳ್ಳೋರು ಯಾವ ಕಾಲೇಜಲ್ಲಿ ಓದಿದ್ದಾರೆ, ಅವರು ಯಾವ ಕಾಲೇಜಲ್ಲಿ ಕಲ್ಸಿದ್ದಾರೆ, ಯಾವ ಯೂನಿವರ್ಸಿಟಿಯಲ್ಲಿ ಇದೆ ವಾಸ್ತು ಎಂಬುದು. ಇದನ್ನೆಲ್ಲ ಇವರು ತಕೊಂಡು ಬೊಗಳೆ ಹೊಡೆದು ಜನಗಳಿಗೆ ಟೋಪಿ ಇಟ್ಕೊಂಡು ಸುಮ್ಮನೆ ಭಯ ಹುಟ್ಟಿಸಿ. ಆಂಟಿ ವಾಸ್ತು ಇದ್ದ ಮನೆಯಲ್ಲೇ ನಾನಿದ್ದೀನಿ, ನನಗೇನಾಗಿಲ್ಲ. ನಮ್ಮ ಮನೆ ದ್ವಾರ ಇರೋದು ಯಾವ ಸೈಡ್ಗೆ, ಪಶ್ಚಿಮಕ್ಕೆನ. ಹಾಗಾದ್ರೆ ಹೇಳಿದ್ರು ಇಲ್ಲೆಲ್ಲ ನಿಮ್ ಫ್ಲಾಟಿನ ಗೇಟ್ ಪೂರ್ವಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಒಂದು ಇದ್ರಲ್ಲಿ ಆಪೋಸಿಟ್ ಮನೆ ಇರುವಾಗ ಒಂದು ಗೇಟ್ ಇದೆ, ಇನ್ನೊಂದು ಆಪೋಸಿಟ್ ಆಗಿ ಇರಲೇಬೇಕಲ್ವಾ, ಎಲ್ಲಿ ಹಿಂದ್ಗಡೆಯಿಂದ ಮಾಡ್ತಾರ ಗೇಟ್ ಅನ್ನು. ಸೊ ಇಂಥದೆಲ್ಲ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿದೆ. ಇದಕ್ಕೆಲ್ಲ ಕಾರಣ ಮೌಢ್ಯಗಳ ಪ್ರಚಾರ ಅಷ್ಟೇ. ಓಕೆ, ನರೇಂದ್ರ ನಾಯ್ಕ ಅವರೇ, ನೀವು ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದೀರಿ, ಅದಕ್ಕೆ ಖಂಡಿತ ಮಹೇಶ್ ಅವರು ಮತ್ತೆ ರವಿಕುಮಾರ್ ಅವರು ಉತ್ತರ ಕೊಡ್ತಾರೆ. ಬಿಡಿಎಗೆ ವಾಸ್ತು ಕಂಟಕ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಬಿಡಿಎನ ಹಲವಾರು ಫ್ಲಾಟ್ಗಳು ಈಗ ರಿಟರ್ನ್ ಬರ್ತಿವೆ, ಕೆಲವೊಂದಷ್ಟು ಸೇಲೆ ಆಗ್ತಿಲ್ಲ ಅಂತ, ಕಾರಣ ವಾಸ್ತು ದೋಷ ಅಂತ. ವಾಸ್ತುವನ್ನ ಯಾವುದೇ ಲೆಕ್ಕಕ್ಕೆ ಇಟ್ಕೊಳ್ದೆ ಬಿಡಿಎ ಕಟ್ಟಡಗಳನ್ನ ಕಟ್ತಾ ಇದೆ ಅಂತ ನರೇಂದ್ರ ನಾಯ್ಕ ಅವರು ಮಾತನಾಡ್ತಾ ಇದ್ರು ಮಂಗಳೂರಿಂದ. ಕೆಲವೊಂದು ವಿಚಾರಗಳನ್ನ ಅವ್ರು ಎತ್ತಿದ್ರು. ಒಂದ್ ರೀತಿಯಾಗಿ ವಾಸ್ತುವನ್ನ ಇಟ್ಕೊಂಡು ಕೆಲವರು ಮೌಢ್ಯತನ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಿದ್ದಾರೆ ಅಂತ, ಎಲ್ಲರೂ ಅಂತಲ್ಲ ಕೆಲವೊಂದಷ್ಟು ಜನ ಅಂತ. ಸೊ ಇದಕ್ಕೆ ಇದ್ರ ಬಗ್ಗೆ ರವಿಕುಮಾರ್ ಅವರು ಮಾತಾಡ್ತಾರೆ ಅಂತ ಅನ್ಕೋತೀನಿ. ವಾಸ್ತು ಅನ್ನೋದು ಕೆಲವೊಂದ್ ಕಡೆ ಮಿಸ್ ಯೂಸ್ ಆಗ್ತಿದೆ ಅನ್ನೋದು ಹೇಳ್ತೀರಿ, ಎಲ್ಲ ಕಡೆನಲ್ಲ ಕೆಲವೊಂದ್ ಕಡೆ ಅದನ್ನೇ ಬೆನಿಫಿಟ್ ಆಗಿ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತ ನರೇಂದ್ರ ನಾಯ್ಕ ಅವ್ರದ್ದು ಒಂದು ಆರೋಪ, ಏನಂತೀರಿ ಅಂತ? ಸರ್, ನರೇಂದ್ರ ನಾಯ್ಕ ಸರ್ ಅವರ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡಿದ್ದಾರೆ, ಅವರ ಮನದಾಳದ ಮಾತನ್ನ ಹೇಳ್ಕೊಂಡಿದ್ದಾರೆ, ಅದಕ್ಕೆ ನನಗೇನು ಬೇಸರ ಇಲ್ಲ. ಆದ್ರೆ ಜ್ಯೋತಿಷ್ಯ ಅನ್ನೋದು ಪೂರ್ತಿಯಾಗಿ ಮೌಢ್ಯ, ವಾಸ್ತವನ ಪೂರ್ತಿಯಾಗಿ ಮೌಢ್ಯ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಜ್ಯೋತಿಷ್ಯ ವೇದಗಳ ಅಂಗದಲ್ಲಿ ಒಂದು, ವೇದಗಳ ನಾಲ್ಕು ವೇದಗಳಲ್ಲಿ ಏನಿದೆ ಅದರಲ್ಲಿ ಒಂದು ಅಂಗ ನಮ್ಮ ಜ್ಯೋತಿಷ್ಯ. ಅದರ ಜೊತೆಗೆ ಸಹಸ್ರಾರು ವರ್ಷಗಳ ಹಿಂದೆ ಹಲವು ಮಹರ್ಷಿಗಳು ಇಲ್ಲಿ ನೆಲದಲ್ಲಿ ಕೂತು ಆ ಗ್ರಹಗಳ ಅಲ್ಲಿ ನೆಲೆಯಾಗಿದೆ, ಇದೇ ಆರ್ಡರ್ ಅಲ್ಲಿದೆ. ಸೂರ್ಯ ಇದ್ದಾನೆ, ಸೂರ್ಯನ ಮುಂದೆ ಚಂದ್ರ ಇದ್ದಾನೆ, ಒಂದು ಉಪಗ್ರಹವಾಗಿ ಭೂಮಿಗೆ ಸುತ್ತ ಇದೆ, ಅದರ ಕಕ್ಷೆ ಇದೇ ರೀತಿ ಇದೆ, ಅದೇ ತರ ಶನಿ ಇಷ್ಟು ದೂರದಲ್ಲಿ ಇದ್ದಾನೆ, ಆ ಗ್ರಹದ ಎಫೆಕ್ಟ್ ನಮ್ಮ ಮೇಲೆ ಇದೆ, ಈ ರೀತಿಯೆಲ್ಲ ಅವರು ವಿಶ್ಲೇಷಣೆ ಮಾಡೋದಕ್ಕೆ ಸುಲಭ ಅಲ್ಲ. ಅದು ಅವರು ಆ ವಿಶ್ಲೇಷಣೆ ಮಾಡದಂತದ್ದೇ ಸೈಂಟಿಫಿಕ್ ಕೂಡ ರುಜುವಾತಾಯ್ತಾ ಹೋಯ್ತು. ಸೈನ್ಸ್ ಏನ್ ಹೇಳಿದೆ, ಎಲ್ಲಾದ್ರೂ ಕೂಡ ಸೂರ್ಯ ಇಲ್ಲ ಅಂತ ಹೇಳಿದಾರ, ಚಂದ್ರ ಇಲ್ಲ ಅಂತ ಹೇಳಿದಾರ, ಅಥವಾ ಈ ಗ್ರಹಗಳಿಲ್ಲ ಅಂತ ಹೇಳಿದಾರ? ಅವರು ಸ್ವಲ್ಪ ಚೇಂಜ್ ಆಗಿ ಹೇಳಿದಾರೆ, ಇಲ್ಲ ಚಂದ್ರ ಒಂದು ಗ್ರಹ ಅಲ್ಲ, ಉಪಗ್ರಹ. ಭೂಮಿ ಸುತ್ತ ಸುತ್ತಲಿನ ನಾವು ಉಪಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ರಾಹು ಕೇತು ಅನ್ನೋದು ಬದಲು ಅವ್ನು ಯುರೇನಸ್ ನೆಫ್ಚೂನ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಒಂದು ಸಾಬೀತಾಗಿದೆ ಸೈನ್ಸ್. ಸೈನ್ಸ್ ಏನಂತ ಹೇಳ್ತು, ಫ್ಲೂಟೋ ಒಂದು ಗ್ರಹ ಅಂತ ಹೇಳ್ತು. ಇವಾಗ ಸರ್ ಒಂದ್ ನಿಮಿಷ, ಸರ್ ಒಂದ್ ನಿಮಿಷ, ಫ್ಲೂಟೋ ಇವಾಗ ಧೂಳಿನ ಕಣ ಅಂತ ಹೇಳಿದೆ ಸರ್, ಒಪ್ಕೊಂಡಿದೆ ಸೈನ್ಸ್. ನಮ್ಮಲ್ಲಿ ನಾವು ಫ್ಲೂಟೋನ ತಗೊಳಲ್ಲ ಭವಿಷ್ಯದ ಪ್ರಕಾರ ಯಾವುದೇ ಜಾತಕದಲ್ಲಿ. ಸೊ ಈ ರೀತಿ ಇದೆ ಅವರ ನಂಬಿಕೆ. ನಾವು ಆ ಫ್ಲಾಟ್ಗೆ ಹೋದಾಗ್ಲೂ ಕೂಡ ಯಾವುದೇ ಜನನ ಬಲವಂತವಾಗಿ ನೀವು ನಂಬಿ ವಾಸ್ತು ಇಲ್ಲ ಇಲ್ಲಿ, ನಿಮಗೆ ಪರಿಹಾರ ಮಾಡ್ಕೊಡ್ತೀವಿ, ದಯವಿಟ್ಟು ನಮ್ಮ ಕಚೇರಿ ಸಂಪರ್ಕಿಸಿ ಅಂತ ನಾವ್ಯಾರು ಹೇಳಿಲ್ಲ.
ಆದ್ರೆ ಅವರೇ ಅವ್ರ ಇಂಟೆನ್ಷನ್ ಹೇಳ್ಕೊಂತ ಹೋದ್ರೆ ಸರ್ ನಮ್ಗೆ ಈ ತರ ತೊಂದರೆ ಆಗ್ತಾ ಇದೆ, ನಿಜ ನೀವ್ ಹೇಳಿದ್ ನಿಜ, ನಮ್ ಫೈನಾನ್ಶಿಯಲಿ ಒಡ್ತ ಬಿದ್ದಿದೆ, ನಮಗೆ ಕೆಲಸ ಕಾರ್ಯಗಳು ತೊಡಕಾಗಿದೆ. ಕೆಲವೊಬ್ರು ನಟ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ, ಅವ್ರ ವೈಫ್ ನಟಿ ಇದಾರೆ, ಅವರು ಅವ್ರ ಸೀರಿಯಲ್ ಅಲ್ಲಿ ನಿರಂತರವಾಗಿ ನಟನೆ ಮಾಡ್ಕೊಂಡ್ ಬಂದಿರೋರು, ಆ ಫ್ಲಾಟ್ ಬಂದಲಿಂದ ಇವತ್ತವರೆಗೂ ನಟನೆ ಒಂದ್ ಅವಕಾಶ ಇಲ್ಲ ಅಂತ ಹೇಳಿದವ್ರು ಇದಾರೆ ಸರ್, ಅವ್ರನ್ನ ನಾವು ಕನ್ಸಿಡರ್ ಮಾಡ್ಬೇಕಲ್ವಾ? ನಾವ್ ಹೇಳ್ತಾ ಇರೋ ನದಿನ ನಿಮ್ ಬೇರೆ ದಿಕ್ಕಕ್ಕೆ ತಿರ್ಗಿಸಕ್ ಆಗಲ್ಲ ನಾವು. ಸೊ ಇರೋ ಸ್ಪೇಸ್ ನ ನೀಟಾಗಿ ಉಪಯೋಗಿಸಿಕೊಂಡು ಒಂದು ವಾಸ್ತುವಾಗಿ ಮಾರ್ಪಡಿಸಿ ಬಿಡಿಎ ಮಾಡಬಹುದಾಗಿತ್ತು. ಅದು ಬಡವರು ಸೂರು ಅಂತ ಕೇರ್ಲೆಸ್ ಮಾಡಿದೆ, ಅಷ್ಟೇ ನಮ್ಮ ಅಭಿಪ್ರಾಯ. ನರೇಂದ್ರ ನಾಯ್ಕ ಅವರೇ, ರವಿಕುಮಾರ್ ಅವ್ರು ಹೇಳ ಪ್ರಕಾರ ಅವರನ್ನ ಏನು ಕರೆದಿದ್ದಲ್ಲ ಅಂದ್ರೆ ಅವ್ರು ಹೋದಾಗ ಅದನ್ನ ಅಬ್ಸರ್ವ್ ಮಾಡಿದ್ರು ಈ ತರದ ವಿಚಾರಗಳು ಅಂತ, ಕೆಲವರಿಗೆ ಒಂದು ಸಿನಿಮಾ ವಿಚಾರವಾಗಿ ಹೇಳಿದ್ರು, ನಟರ ವಿಚಾರವಾಗಿ ಕೂಡ. ಹೌದು, ಸೊ ಚಾನ್ಸಸ್ ಕೂಡ ಇರಬಹುದು ಅಂತ. ಹೌದು, ಹೇಳಿದ್ರು ಹೇಳಿದ್ರಲ್ಲ ರಾಹು ಕೇತು ಯುರೇನಸ್ ನೆಪ್ಚೂನ್ ಅಂತ. ರಾಹು ಕೇತು ಅಂದ್ರೆ ಎಕ್ಲಿಪ್ಸಸ್, ಅದು ಬರೇ ಪಾಯಿಂಟ್ಗಳು. ಸುಮ್ನೆ ಇದನ್ನ ಇವರು ಪ್ಲಾನೆಟ್ ಅಂತ ಹೇಳಿಬಿಟ್ಟು, ಆಮೇಲೆ ಸೂರ್ಯನನ್ನು ಗ್ರಹ ಅಂತ ಹೇಳಿಬಿಟ್ಟು, ಇವರೆಲ್ಲ ಬೊಗಳೆ ಹೊಡೆದು ಬಿಟ್ಟು ತಮ್ಮ ಜ್ಯೋತಿಷ್ಯ ಎಂಬುದು ವಿಜ್ಞಾನ ಅಂತ ಹೇಳೋದಕ್ಕೆ ಹೊರಟಿದಾರಲ್ಲ, ಈ ಫಲ ಜ್ಯೋತಿಷ್ಯ ಮತ್ತು ಖಗೋಳ ಶಾಸ್ತ್ರವನ್ನ ಮಿಕ್ಸ್ ಮಾಡಿಬಿಟ್ಟು ಅದು ಎರಡು ಒಂದೇ ಅಂತ ಹೇಳೋದು ಬೇಡ. ಫಲ ಜ್ಯೋತಿಷ್ಯದ ಬಗ್ಗೆ ಮಾತಾಡಿ, ಖಗೋಳ ಶಾಸ್ತ್ರವನ್ನು ಅದರಲ್ಲಿ ಮಿಕ್ಸ್ ಮಾಡಬೇಡಿ. ಎಸ್ಟ್ರಾಲಜಿ ಬೇರೆ, ಎಸ್ಟ್ರಾನಮಿ ಬೇರೆ. ಆಮೇಲೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಮಾಡಿದ್ರಂತ ಅವರೇನು ಮನೆ ಕಟ್ಕೊಂಡಿದ್ರು, ಅವ್ರು ಇರ್ತಾ ಇದ್ದ ನಿಮ್ಮ ಪ್ರಕಾರ ಮರಗಳ ಕೆಳಗೆ, ಅವರಿಗೆ ಎಲ್ಲಿಂದ ಬಂತು ವಾಸ್ತು? ಮತ್ತು ಯಾವ ವೇದದ ಅಂಗವಾಗಿದೆ ಜ್ಯೋತಿಷ್ಯ ಹೇಳಿ? ಜ್ಯೋತಿಷ್ಯ ಬಂದಿರೋದು ಈಜಿಪ್ಟಿಂದ. ಸೊ ಈ ಥರ ಎಲ್ಲ ಬೊಗಳೆಗಳನ್ನು ಬಿಟ್ಟು ಜನಗಳಲ್ಲಿ ಭಯಗಳನ್ನು ಉಂಟು ಮಾಡಿ ಆಮೇಲೆ ಅದಕ್ಕೆ ಪರಿಹಾರ ನಾವು ಕಡಿದಿಲ್ಲ ಸ್ವಾಮಿ, ಆದರೆ ಬಂದರೆ ಕೊಡ್ತೀವಿ, ಏನು ಫ್ರೀಯಾಗಿ ಕೊಡ್ತೀರಾ ಪರಿಹಾರಗಳನ್ನು? ಹಣ ವಸೂಲಿ ಮಾಡೋದಿಲ್ವ? ಮತ್ತೆ ಅದೇ ಯಾವ ಇದರಲ್ಲಿ ಇದೆ ರೀ, ಅದು ಯಾವ ವಿಜ್ಞಾನದಲ್ಲಿದೆ ಈ ಪರಿಹಾರ ಹೇಳಿ ನಮಗೆ. ಜಗತ್ತಲ್ಲಿ ಬಿಲಿಯಾಂತರ ಜನ ಇದ್ದಾರೆ ವಾಸ್ತು ಇಲ್ಲದೆ ಬದುಕಿರೋರು. ಭಾರತದಲ್ಲಿ ಇರೋದು 1.2 ಬಿಲಿಯನ್ ಜನಗಳು, ಅದರಲ್ಲೂ ನಿಮ್ಮ ವಾಸ್ತುವನ್ನು ನಂಬೋರೊಂದು 10 ಕೋಟಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಉಳಿದವರು ಬದುಕೊಂಡಿಲ್ವಾ? ಪ್ರಾಣಿಗಳಿಗೆ ವಾಸ್ತು ಇದೆಯಾ? ಸೊ ಜನ ಬದುಕಲಿಕ್ಕೆ ವಾಸ್ತು ಬೇಡ, ಇವ್ರು ಬದುಕಲಿಕ್ಕೆ ವಾಸ್ತು ಬೇಕು ಅಷ್ಟೇ. ಈ ವಾಸ್ತು ತಜ್ಞರಂತ ತಮ್ಮನ್ನು ಕರೆಸ್ಕೊಳ್ತಾರಲ್ಲ, ಅವರಿಗೆ ಬದುಕಬೇಕಾದ್ರೆ ಈ ವಾಸ್ತು ಗ್ರಹ ಈ ಜಾತಕ ಎಲ್ಲ ನೋಡಿ ಬೊಗಳೆ ಬಿಟ್ಟು ಆಮೇಲೆ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ತಿಳಿಸೋದೇ ಇವರ ಕಾಯಕ ಅಷ್ಟೇ. ಅಲ್ಲ, ನರೇಂದ್ರ ನಾಯ್ಕ ಅವ್ರು ಹೇಳೋ ಪ್ರಕಾರ ವಾಸ್ತು ಅನ್ನೋದು ಇಲ್ಲ, ಕಂಪ್ಲೀಟ್ಲಿ ಇಲ್ಲ, ಪ್ರಾಣಿಗಳಿಗಿಲ್ಲ. ಹಳೆ ಕಾಲದಲ್ಲಿ ಋಷಿಗಳು ಮರದ ಕೆಳಗೆ ಮಲಗ್ತಿದ್ರು. ಸೊ ಏನ್ ಹೇಳೋದು ಇದನ್ನ ಅಂದ್ರೆ ಫುಲ್ ಕೋಇನ್ಸಿಡೆನ್ಸ್ ನಾನು ಈಗಾಗಲೇ ಮುಂಚೆ ಹೇಳ್ತಿದ್ದೆ ನಿಮ್ಮ ಹತ್ರ. ಅಲ್ಲ, ಈಗ ವಾಸ್ತು ಅಂದ್ರೆ ಪಂಚಭೂತಗಳ ಸಂಗಮ ಅಂತ ನಾವು ಕರಿತೇವೆ. ಪಂಚಭೂತಗಳು ಯಾವುದು? ಅಗ್ನಿ, ಜಲ, ವಾಯು, ಆಕಾಶ, ಇವೆಲ್ಲ ಇವೆಲ್ಲವನ್ನ ನಾವು ರಚನೆ ಮಾಡಿಕೊಂಡು ಒಂದು ಮನೆಯನ್ನ ನಾವು ನಿರ್ಮಾಣ ಮಾಡ್ತೇವೆ. ಇದರಿಂದ ನಾವು ಅಲ್ಲಿ ಒಂದು ಏನು ನಾವು ಸಂಪತ್ತನ್ನ ಗಳಿಸ್ಬೇಕಂತಿದ್ದೇವೋ ಎಲ್ಲದಕ್ಕೂ ಕಾರಣ ಏನಂದ್ರೆ ಒಂದು ಮನೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಆ ಒಂದು ಒಬ್ಬ ಮನುಷ್ಯ ಅಂದ ಮೇಲೆ ಅವನಿಗೆ ಯಾವ ಯಾವ ಅಂಗಗಳಲ್ಲಿ ಯಾವ ಯಾವ ಅಂಗಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಿದ್ದಾಗ ಮಾತ್ರ ಅವನು ಮನುಷ್ಯ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಅವನ ಕಣ್ಣುಗಳು ಎರಡು ಹಿಂಭಾಗದಲ್ಲಿ ಇದ್ದು ಅವನು ದೇಹ ಮಾಮೂಲಿ ರಚನೆಯಲ್ಲಿ ಇದ್ದಾಗ ನಾವು ಅದನ್ನ ವಿಚಿತ್ರವಾದಂತಹ ಪ್ರಾಣಿ ಅಂತ ಕರೀತೇವೆ ಹೊರತು ಮಾನವ ಅಂತ ಕರೆಯೋದಿಲ್ಲ. ಅದೇ ರೀತಿಯಾಗಿ ಒಂದು ಮನೆ ಅಂದ ಮೇಲೆ ಯಾವ ಯಾವ ಜಾಗದಲ್ಲಿ ಏನೇನು ಇರಬೇಕು ಎಂಬುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನ ನಾವು ವಾಸ್ತು ಅಂತ ನಾವು ಕರ್ಕೊಂಡ್ಬರ್ತೇವೆ. ಇದನ್ನ ಹೇಳ್ಬೇಕಾದ್ರೆ ಇದು ಜ್ಯೋತಿಷವಾದ, ಇವರು ರವಿಕುಮಾರ್ ಹೇಳಿದ ಹಾಗೆ ಜ್ಯೋತಿಷವಾದ ಅಂಗವಾಗಿದ್ದು ಅದರಲ್ಲಿ 18 ಜನ ಪ್ರವರ್ತಕರು ಇದ್ದು ಆ 18 ಜನ ಪ್ರವರ್ತಕರು ಸಹ ಇದರ ಬಗ್ಗೆ ಮಾತಾಡಿದ್ದಾರೆ. ಇದರ ಬಗ್ಗೆ ವಾಸ್ತುವಿನ ಬಗ್ಗೆ ವರಾಹ ವಿಹಿರ ಹೇಳಿದರೆ, ಮತ್ತೆ ನಾವು ರಾಮ ಮಹಾಭಾರತ ತಗೊಂಡಾಗ ಮಹಾಭಾರತದಲ್ಲಿ ಮಾಯ ಎಂಬುವನು ಸಹಸ್ರ ಅಸ್ತ ಅಂದ್ರೆ ಕ್ಷೇತ್ರಫಲವನ್ನ ಕಂಡಿಡಿಬೇಕಾದ್ರೂ ಸಹ ಅವನು ಸಹ ವಾಸ್ತುವನ್ನು ನಿರ್ಮಾಣ ಮಾಡಿ ಅಳವಡಿಸ್ಕೊಂಡು ಮಾಡಿದ್ರೆ ಅನ್ನೋದನ್ನ ನಾವು ನೋಡಬಹುದು. ಅಲ್ಲ, ನೀವೀಗ ಬಿಡಿಎ ಸೈಟ್ ಮನೆಗಳಿಗೆ ಹೋದ್ರಲ್ಲ, ಅಲ್ಲಿ ಹೇಳ್ತಿದ್ದೆ ನಿಮ್ಮ ಗಮನಕ್ಕೆ ಯಾವ್ಯಾವ ಪ್ರಾಬ್ಲಮ್ ಗಳನ್ನ ಹೇಳಿದ್ರು, ಯಾವ್ಯಾವ ಮನೆಯಲ್ಲಿ ಏನು ಅದು ಕರೆಕ್ಟ್ ಎಕ್ಸಾಕ್ಟ್ ತಾಳೆ ಆಯ್ತಾ ನಿಮ್ಗೆ? ಸರ್, ನಾನು ಕಂಡ ಹಾಗೆ 3 ಮನೆಗಳನ್ನ ನೋಡಿದೆ. 3 ಮನೆಯಲ್ಲಿ ಏನು ವಾಸ್ತು ಏನು ಹೇಳುತ್ತೆ, ಇಟ್ ಈಸ್ ಎ ಮ್ಯಾಥಮೆಟಿಕ್ಸ್, 2+2=4 ಅಂತ ಹೇಳುತ್ತೆ ಹೊರತು 2+2=5 ಅಂತ ಹೇಳಲ್ಲ. ಅದೇ ರೀತಿಯಾಗಿ ಅಲ್ಲಿ ಏನು ದೋಷ ಅಂತ ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ, ಆ ವಾಸ್ತುಶಾಸ್ತ್ರದಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಏನೇನು ತೊಂದರೆ ಇರುತ್ತೆ ಅಂತ ಹೇಳುತ್ತಿರುತ್ತೆ. ಅದನ್ನ ನಾವು ಹೇಳಿದಾಗ ಅಲ್ಲಿನ ಮನೆ ಕುಟುಂಬದವರು ಸಹ ಅದನ್ನ ಒಪ್ಕೊಂಡಿರ್ತಾರೆ. ಅದು ಯಾಕೆ ಸಾಧ್ಯ ಒಪ್ಪೋದಕ್ಕೆ? ನಾವಿನ ಅವ್ರ ಮನೆಗೆ ಹೋಗಿ ಮೊದಲು ಕುಂತು ನೋಡಿದ್ವಾ? ಏನಿಲ್ವಲ್ಲ, ನಾವು ಹೇಳಿದ ಹಾಗೆ ಅಲ್ಲಿ ಅವರು ಒಪ್ಕೊಂಡ್ರು ಅದನ್ನ. ನೀವು ನೋಡಿ ಹೇಳಿದ್ರೆ ಇತ್ತರ ಪ್ರಾಬ್ಲಮ್ ಇದೆಯಲ್ಲ. ಹೌದು, ಖಂಡಿತ ಖಂಡಿತ. ಅದನ್ನ ಅವರು ಯಾಕೆ ಒಪ್ಪಿದ್ರು ಹಾಗಾದ್ರೆ? ಓಕೆ, ನರೇಂದ್ರ ನಾಯ್ಕ ಅವರೇ,
ಆ ಒಂದು ಬಿಡಿಎ ಫ್ಲಾಟ್ ಗಳಿಗೆ ಭೇಟಿ ಕೊಟ್ಟಾಗ ಅವರ ದಿಕ್ಕುಗಳನ್ನು ನೋಡಿ ಹೇಳಿದ್ರಂತೆ ಆರ್ಕಿಟೆಕ್ಟ್ ಹೌದು ಸ್ವಾಮಿ ಮೊದಲನೇ ಪ್ರಶ್ನೆ ಆರ್ಕಿಟೆಕ್ಟ್ ಇದ್ದಾರಲ್ಲ ಅವರು ಎಲ್ಲಿ ಓದಿದ್ದು ಅಂತ ಹೇಳಿ ಅಂದ್ರೆ ಅವರು ವಾಸ್ತು ತಜ್ಞರು ಆರ್ಕಿಟೆಕ್ಟ್ ಬಗ್ಗೆ ಸ್ವಲ್ಪ ಗೊತ್ತಿದೆ ಆರ್ಕಿಟೆಕ್ಟ್ ಐಡಿಯಾ ಇತ್ತ ಎಲ್ಲಾದರೂ ಆ ಸ್ವಲ್ಪ ಗೊತ್ತಿದೆಯಾ ಕ್ವಾಲಿಫಿಕೇಶನ್ ಇದೆಯಾ ಕೇಳಿ ಕ್ವಾಲಿಫಿಕೇಶನ್ ಇದೆಯಾ ಇಲ್ಲ ಇಲ್ಲ ಅವರು ವಾಸ್ತು ಅವರು ಆರ್ಕಿಟೆಕ್ಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಾರೆ ಅವರ ಪ್ರಕಾರ ಕ್ವಾಲಿಫಿಕೇಶನ್ ಇರಬೇಕು ಅದಿದೆಯಾ ಅವರಿಗೆ ಅಲ್ಲ ಇಂಟ್ರೆಸ್ಟ್ ಬಿಡಿ ಸ್ವಾಮಿ ನನಗೂ ತುಂಬಾ ಇಂಟ್ರೆಸ್ಟ್ ಇದೆ ನನ್ನ ಕ್ವಾಲಿಫಿಕೇಶನ್ ಇದೆಯಾ ಅಂತ ಅಷ್ಟೇ ಪ್ರಶ್ನೆ ಕೇಳಿದೆ ಈಗ ನೀವು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಸ್ಕೆಚ್ ಮಾಡಿ ಕೊಟ್ರೆ ಅದನ್ನ ಯಾವ ಅಥಾರಿಟಿ ಅಕ್ಸೆಪ್ಟ್ ಮಾಡೋದಿಲ್ಲ ನಿಮ್ಮ ಕ್ವಾಲಿಫಿಕೇಶನ್ ಕೇಳ್ತದೆ ರಿಜಿಸ್ಟರ್ ಆರ್ಕಿಟೆಕ್ಟ್ ಅಂತ ಕೇಳ್ತದೆ ಅದೇ ಅವ್ರಿಗೆ ಎಂತ ಕ್ವಾಲಿಫಿಕೇಶನ್ ಇದೆ ಅಂತ ಕೇಳಿ ಇದ್ರೆ ಅದನ್ನ ಕಲಿತಾಗ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಕೇಳಿ ಅಂದ್ರೆ ನಿಮ್ಮ ಪ್ರಕಾರ ವಾಸ್ತು ತಜ್ಞರು ಯಾರು ಈ ಒಂದು ಇದನ್ನ ಚೇಂಜ್ ಮಾಡ್ಸೋಂಗೇ ಇಲ್ಲ 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 ಅವರೆಲ್ಲ ಬರೇ ಬೊಗಳೆಯನ್ನ ಓದಿ ಎಲ್ಲ ಸುಮ್ಮನೆ ಬೊಗಳೆ ಬಿಡೋದಕ್ಕೆ ಕಲ್ತ್ಕೊಂಡಿದ್ದಾರೆ ಅಷ್ಟೇ ಯಾರೊಬ್ರು ಎಂಟನೇ ಕ್ಲಾಸ್ ಪಾಸ್ ಆದವರು ಯಾರೊಬ್ರು ಸಂಸ್ಕೃತ ಪಂಡಿತರು ಇನ್ನೊಬ್ರು ಇಂಗ್ಲಿಷ್ ಲೆಕ್ಚರರು ಇವರೆಲ್ಲ ವಾಸ್ತು ತಜ್ಞರಂತ ತಮ್ಮನ್ನು ಕೆಡಿಸ್ಕೊಂಡು ಕೈಯಲ್ಲಿ ಏನೋ ಕಂಪಸ್ ತಕೊಂಡು ಬೊಗಳೆ ಬಿಡ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳೋರು ಇರೋವರೆಗೂ ಇವರ ಬೊಗಳೆಗಳು ನಡೀತಾ ಇರ್ತವೆ ಅಷ್ಟೇ ಎಕ್ಸಾಂಪಲ್ಸ್ ಕೊಡ್ತಾರೆ ಅವ್ರ ಮನೇಲಿ ಹಿಂಗಾಯ್ತು ಅವ್ರ ಮನೇಲಿ ಹಿಂಗಾಯ್ತು ಅಂತ ಹೇಳಿ ಬಿಡಿಎ ಮಾಡಿರೋದು ಕರೆಕ್ಟ್ ಇಲ್ಲ ಅಂತ ಹೇಳೋದು ನಾನಲ್ಲ ಆ ಪ್ಲಾನ್ ಗೆ ಯಾರು ಸ್ಯಾಂಕ್ಷನ್ ಕೊಟ್ಟವರು ಆ ಆರ್ಕಿಟೆಕ್ಟ್ ಯಾರು ಮಾಡಿದವರು ಅವ್ರು ಹೇಳಬೇಕು ನಾನು ಆರ್ಕಿಟೆಕ್ಟ್ ಅಲ್ಲ ನಾನೊಬ್ಬ ವೈದ್ಯಕೀಯ ಜೀವರಸಾಯನ ಶಾಸ್ತ್ರಜ್ಞ ನನ್ನ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರೆ ನಾನು ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತೀನಿ ಉಳಿದವ್ರ ಬಗ್ಗೆ ಎಕ್ಸ್ಪರ್ಟ್ ಒಪಿನಿಯನ್ ಕೊಡೋದಕ್ಕೆ ಐ ಡಿಪೆಂಡ್ ಆನ್ ಎಕ್ಸ್ಪರ್ಟ್ಸ್ ನಾಟ್ ಆನ್ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಸೆಲ್ಫ್ ಸ್ಟೈಲ್ಡ್ ಎಕ್ಸ್ಪರ್ಟ್ಸ್ ಅಲ್ಲ ಯಾರಿಗೆ ಕ್ವಾಲಿಫಿಕೇಶನ್ ಇದೆಯಾ ಯಾರಿಗೆ ಕಾನೂನಿನ ಮಾನ್ಯತೆ ಇದೆಯಾ ಯಾರು ಯೂನಿವರ್ಸಿಟಿಯಲ್ಲಿ ಓದಿದಾರ ಅವ್ರ ಪ್ರಕಾರ ನಾನು ಹೋಗ್ತೀನಿ ಅಲ್ಲ ಇನ್ನೊಂದು ವಿಚಾರ ಏನಂದ್ರೆ ಬಿಡಿಎನಲ್ಲಿ ಕಾಣೋದಿಲ್ಲ ನನಗೆ ಬಿಡಿಎನಲ್ಲಿ ಏನಾದ್ರೂ ಖಾಲಿ ಇದಾವೆ ಈಗ ತುಂಬಾ ಖಾಲಿ ಫ್ಲಾಟ್ ಗಳಿದಾವೆ ಅದೇ ಆಕ್ಚುಲಿ ವಾಸ್ತು ಪ್ರಕಾರ ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಯಾರು ಬರ್ತಾನೆ ಇಲ್ಲ ಅಂದ್ರೆ ವಿಷಯ ಗೊತ್ತಾಗಕ್ ಮುಂಚೆನೆ ಖಾಲಿ ಇದ್ರೆ ನಾಳೆ ಮಾರಿ ಹೋಗ್ತದೆ ಅಲ್ಲ ಅಲ್ಲಲ್ಲ ನೋಡಿ ಸ್ವಾಮಿ ಬಿಡಿಎದು ಸೈಟ್ ಹೆಂಗ್ ಕೊಡ್ತಾರಂತ ನನ್ಗೆ ಗೊತ್ತಿಲ್ಲ ಅವರು ಕೊಡ್ತಾ ಇರಬೇಕು ಪೇಮೆಂಟ್ ಈ ಪ್ರಕಾರ ಮಾಡಿ ಈ ಪೇಮೆಂಟ್ ಮಾಡಿಯೂ ಮತ್ತು ಆಕ್ಯುಪೈ ಮಾಡಿದ್ರೆ ಅವ್ರು ಮೂರ್ಖರು ನಾನೇನ್ ಮಾಡ್ಲಿ ಇಂಗ್ಲಿಷಲ್ಲಿ ಒಂದು ಶಬ್ದ ಇದೆ ವಾಕ್ಯ ಇದೆ ಫೂಲ್ ಅಂಡ್ ಇಸ್ ಮನಿ ಆರ್ ಸೂನ್ ಪಾರ್ಟೆಡ್ ಅಂತ ಅದು ಇವರಿಗೆ ಅಪ್ಲೈ ಆಗ್ತದೆ ಅಷ್ಟೇ ಇವರಿಗೆ ಗೊತ್ತಿರಲಿಲ್ವಾ ಅದು ವಾಸ್ತುವಿಗೆ ವಿರುದ್ಧ ಅಂತೇಳಿ ಇಲ್ವಾ ಮತ್ತೆ ಯಾರಾದ್ರೂ ಐಡಿಯಾ ಹಾಕಿದ್ರ ತಲೆಗೆ ಇಂಥವರು ಅಷ್ಟೇ ಇರಬೇಕು ಒಂದ್ಸಲ ರಿಪೀಟ್ ಮಾಡಿದ್ರೆ 29 ಪ್ರಾಜೆಕ್ಟ್ ಗಳು ಆಲ್ಮೋಸ್ಟ್ ಆಗಿದೆ ಅದ್ರಲ್ಲಿ 10 ಓಪನ್ ಆಗಿದೆ ಅಂತ ಅದರಲ್ಲಿ ಬಹಳಷ್ಟು ಜನ ವಾಪಸ್ ಕೊಡ್ತಿದ್ದಾರೆ ಅರ್ಧ ರೇಟ್ಗೆಲ್ಲ ವಾಪಸ್ ಕೊಡ್ತಿದ್ದಾರೆ ಯಾಕಂದ್ರೆ ತೊಂದರೆ ಆಗ್ತಿದೆ ನಮಗೆ ಇರಬೇಕಾಗ್ತಿಲ್ಲ ಆರೋಗ್ಯ ಸಮಸ್ಯೆ ಜೊತೆಗೆ ಕೆಲವೊಂದಷ್ಟು ವೃತ್ತಿಯಲ್ಲಿರುವಂಥವ್ರು ಇದಕ್ಕೆ ಮುಂಚೆ ಭಾಳ ಡಿಮ್ಯಾಂಡ್ ಅಲ್ಲಿ ಇದ್ರು ಬಿಡಿಎನ ಈ ಮನೆಗಳಿಗೆ ಬಂದ ಮೇಲೆ ಅವರಿಗೆ ಆ ಮುಂಚಿನ ಡಿಮ್ಯಾಂಡ್ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ವಿಚಾರ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಡಾಕ್ಟರ್ ಮಹೇಶ್ ಅವರು ಕೂಡ ಅಲ್ಲಿ ಹೋಗಿದ್ರು ಅಲ್ಲಿ ಹೋದಾಗ ಅವ್ರು ಕೆಲವೊಂದು ಮನೆಗಳನ್ನ ನೋಡಿದಾಗ ಆಲ್ರೆಡಿ ಈ ಥರ ಪ್ರಾಬ್ಲಮ್ ಇದೆಯಾ ನಿಮಗೆ ಅಂತ ಕೇಳಿದ್ರಂತೆ ಅದು ಇವರು ಹೇಳೋಕ್ಕೆ ಮುಂಚೆನೆ ಆ ಮನೆಯವರು ಅವರಿಗೆ ಆ ಒಂದು ಎರಡೂ ಕೂಡ ಟ್ಯಾಲಿ ಆಗಿದೆ ಇವ್ರು ಹೇಳುವಂಥ ಸಮಸ್ಯೆಗಳಿಗೂ ಅಲ್ಲಿ ಇದ್ದಂಥ ಸಮಸ್ಯೆಗಳಿಗೂ ಮಹೇಶ್ ಅವರೇ ಈಗ ವಾಸ್ತು ವಿಚಾರವಾಗಿ ಕೆಲವೊಂದಷ್ಟು ಜನಕ್ಕೆ ನಂಬಿಕೆ ಇದೆ ಒಂದಷ್ಟು ಜನಕ್ಕೆ ನಂಬಿಕೆ ಇಲ್ಲ ಬಟ್ ಇವಾಗ ಆಗ್ತಿರೋದು ಏನಂತಂದರೆ ವಾಸ್ತು ಅನ್ನೋದನ್ನ ಪ್ಲೇ ಮಾಡಿ ಅಲ್ಲಿ ಜನರನ್ನ ಒಂದು ರೀತಿಯಾಗಿ ಮೈಂಡ್ ಬ್ರೈನ್ ವಾಶ್ ಮಾಡಲಾಗ್ತಿದೆ ಅನ್ನೋದು ನರೇಂದ್ರ ನಾಯ್ಕ ಅವರ ವಾದ ವಾಸ್ತು ಅನ್ನೋದು ಇದ್ರೂ ಕೂಡ ಅದನ್ನು ಬೇರೆ ರೀತಿಯಾಗಿ ಭಯ ಹುಟ್ಟಿಸ್ಬಿಟ್ಟು ಇದು ಮಾಡ್ತಾರೆ ಅಂತ ಏನಂತೀರಿ ಇದಕ್ಕೆ ಅಂತ ಸರ್ ವಾಸ್ತು ಅಂದ್ರೆ ಮುಖ್ಯವಾಗಿ ನಂಬಿಕೆ ಅವರವರ ನಂಬಿಕೆಗಳ ಮೇಲೆ ಅದು ಆಧಾರವಾಗಿರ್ತದೆ ಈಗ ಸಾಮಾನ್ಯವಾಗಿ ನಾವು ತಗೊಂಡಾಗ ಯಾವುದೇ ಒಬ್ಬ ವ್ಯಕ್ತಿ ವಾಸ್ತುವನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಅವನಿಗೇನಾದರೂ ಒಳ್ಳೆಯದಾದರೆ ಮಾತ್ರ ಅವನು ಮತ್ತೊಬ್ಬರಿಗೆ ಹೇಳ್ತಾನೆ ಒಬ್ರಿಗೆ ಮತ್ತೊಬ್ರಿಗೆ ಹೇಳಿದಂತ ಸಂದರ್ಭದಲ್ಲಿ ಮತ್ತೊಬ್ರು ಏನಿರ್ತಾರೆ ಮತ್ತೆ ಬಂದು ಕೇಳ್ತಾರೆ ವಾಸ್ತು ಅನ್ನೋದನ್ನ ಅವ್ರಿಗೆ ಒಳ್ಳೇದೇ ಆಗಿಲ್ಲ ಅಂತ ಪಕ್ಷದಲ್ಲಿ ಅವ್ರು ಯಾಕೆ ಬಂದು ಕೇಳ್ತಾರೆ ಕೇಳುವಂತಹ ಪ್ರಮೇಯ ಆದ್ರೂ ಏನಿದೆ ಅಲ್ವಾ ಆದ್ರಿಂದ ವಾಸ್ತು ಅನ್ನೋದು ಏನಾಗಿದೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದಂತ ವ್ಯಕ್ತಿಗಳಿಗೆ ನಾವು ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ಬಿಡಿಎ ಮನೆಗಳಿಗೆ ನೀವು ಹೋದ್ರಲ್ಲ ಅಲ್ಲಿ ಸಮಸ್ಯೆಗಳನ್ನ ಹೇಳಿದಾಗ ನೀವೇನ್ ಸಜೆಷನ್ ಕೊಟ್ರಿ ಅವರಿಗೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಕಟ್ಟಡದ ನಿರ್ಮಾಣದಲ್ಲಿ ಇರುವಂತಹ ಒಂದು ಗೊಂದಲಗಳಿಂದ ಅಲ್ಲಿ ಏನ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆದ್ರಿಂದ ಪರಿಹಾರ ಕೊಡೋಕೆ ಅಲ್ಲಿ ಆಗ್ಲಿಲ್ಲ ಆದ್ರೆ ಪರಿಹಾರ ಕೊಡಬಹುದು ಅದಕ್ಕೆ ತಕ್ಕ ಹಾಗೆ ಅವರು
ಮಾಡಿಫೈ ಮಾಡ್ಕೊಬೇಕಾಗುತ್ತೆ. ಆದ್ರೆ ಮಾಡಿಫೈ ಮಾಡ್ಕೊಳಕ್ಕೆ ಸರ್ಕಾರ ಆಪ್ಷನ್ ಕೊಡೋದಿಲ್ಲ, ಅದರಿಂದಾಗಿ ಏನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಅರ್ಧ ರೇಟ್ಗೆಲ್ಲ ಮಾರ್ ಹೋಗ್ತಿದ್ದಾರೆ. 25 ಲಕ್ಷ ಆಲ್ಮೋಸ್ಟ್ ಸಿಂಗಲ್ ಬಿ ಎಚ್ ಕೆ ಅಲ್ಲಿ ಇರೋದು, 20-25 ಲಕ್ಷ ರೇಟ್ ಇದೆ, ಡಬಲ್ ಆಲ್ಮೋಸ್ಟ್ 35. ಸೊ ಚಿಕ್ಕ ಅಮೌಂಟ್ ಏನಲ್ಲ ಅದು ಅಂತ. ಸೊ ಯಾಕಂದ್ರೆ ನೀವು ಒಂದು ವಿಷಯ ಹೇಳಬೇಕಾದ್ರು ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತ ಖಂಡಿತ ಸಮಸ್ಯೆ ಇದೆಯೋ ಇಲ್ವೋ ಅಂತ ಅದು ಸೆಕೆಂಡ್ರಿ, ಬಟ್ ನೀವು ಅಪ್ರೋಚ್ ಮಾಡಬೇಕಾದ್ರೆ ಇದಾಗುತ್ತೆ ಅಂತ. ಅದನ್ನ ಇವ್ನು ನರೇಂದ್ರ ನಾಯ್ಕ ಅವರು ಹೇಳ್ತಿರೋದು, ದೊಡ್ಡ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಆಗಿದೆ. ಸೊ ಆತರ ಸರ್ ಅಲ್ಲಿ ಪರಿಹಾರ ಇದೆ, ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದೇ ಇರುತ್ತೆ. ಆ ಪರಿಹಾರ ಮಾಡಿಕೊಳ್ಳುವಂತ ಒಂದು ಪ್ರಮೇಯ ಅಲ್ಲಿ ಸಿಗ್ತಾ ಇಲ್ಲ. ಅದು ಅವ್ರು ಏನಾದ್ರು ಮಾಡಿಕೊಳ್ಳುವಂತ ಸಾಧ್ಯತೆ ಇದ್ರೆ ಖಂಡಿತವಾಗ್ಲೂ ಅವ್ರು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಂತ ಆಪ್ಷನ್ಸ್ ಇಲ್ಲ ಅಲ್ಲಿ ಮಾಡೋದಕ್ಕೆ. ಯಾಕಂದ್ರೆ ಸರ್ಕಾರ ಮೊದಲೇ ಅವ್ರಿಗೆ ನಿವೇಶನವನ್ನು ಆ ಒಂದು ಕಟ್ಟಡವನ್ನು ಕೊಡುವಂತ ಸಂದರ್ಭದಲ್ಲಿ ಬರೆಸ್ಕೊಂಡಿರ್ತಾರೆ. ಯಾವುದೇ ಕಾರಣ ನೀವು ಏನು ಮಾಡಬಾರ್ದು, ನಿಮ್ಮ ಇಂಟೀರಿಯರ್ ಏನ್ ಬೇಕಾದ್ರೂ ಮಾಡ್ಕೊಬಹುದು, ಹೊರಗಡೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಇರುತ್ತೆ. ಆದ್ರಿಂದ ಅವ್ರು ಏನ್ ಮಾಡ್ಕೊಳಕ್ಕೂ ಸಾಧ್ಯ ಆಗೋದಿಲ್ಲ. ಆದರ ಯಾಕಂಗ್ ಮಾಡಿದಾರೆ ಅಂದ್ರೆ ಸ್ಟ್ರಕ್ಚರಲ್ ಡಿಫೆಕ್ಟ್ ಬಂದು ಇಡೀ ಫ್ಲಾಟ್ ಕೊಲಾಪ್ಸ್ ಆಗ್ಬಹುದು. ಹೇಳಿ ಹೇಳಿ ಸರ್, ಕೇಳ್ತಿದೆ ನೋಡಿ. ಈಗ ಆ ಸರ್ಕಾರ ಯಾಕೆ ರೂಲ್ ಮಾಡಿದೆ, ಒಳಗಡೆ ನೀವು ವೇಟ್ ಬೇರಿಂಗ್ ವಾಲ್ಸ್ ಅನ್ನ ಮಾಡಿಫೈ ಮಾಡಿಬಿಟ್ರೆ ಆ ಸ್ಟ್ರಕ್ಚರ್ ಕೊಲಾಪ್ಸ್ ಆಗುತ್ತೆ. ಅದಕ್ಕಾಗಿ ಅವ್ರು ರೂಲ್ಸ್ ಮಾಡಿದ್ದಾರೆ, ಸುಮ್ಮನೆ ಮಾಡಿಲ್ಲ ಯಾರು ರೂಲ್ಸ್. ನೀವು ಹೋಗಿ ಆ ವೇಟ್ ಬೇರಿಂಗ್ ವಾಲ್ಸ್ ತೆಗೆದ್ಬಿಡಿ ಅಂದ್ರೆ ಇಡೀ ಕಟ್ಟಡ ಕೊಲಾಪ್ಸ್ ಆಗ್ಬಹುದು. ಈ ಸಜೆಷನ್ ಕೊಡೋರು ಅವ್ರಿಗೆ ಏನ್ ಕ್ವಾಲಿಫಿಕೇಶನ್ ಇದೆ, ಅವ್ರಿಗೆ ಈ ಬಗ್ಗೆ ಏನ್ ಗೊತ್ತಿದೆ ಅಂತ, ಅವ್ರು ಸ್ಟ್ರಕ್ಚರಲ್ ಇಂಜಿನಿಯರಾ ಇಲ್ಲ ಆರ್ಕಿಟೆಕ್ಟ್ ಏನು ಅಲ್ಲ, ಬರೀ ಯಾವುದೋ ಬೊಗಳೆ ಪುಸ್ತಕ ಓದಿ ಅದ್ರ ಪ್ರಕಾರ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳೋರಿಗೆ ಯಾಕೆ ಯಾರಾದ್ರೂ ಕೇಳೋದಕ್ಕೆ ಅನುಮತಿ ಕೊಡಬೇಕು? ಮತ್ತೆ ಇನ್ನೊಂದು ಅರ್ಧ ಬೆಲೆಗೆ ಮಾರಾಟ ಮಾಡಿದ್ರಲ್ಲ, ತಕೊಂಡವರು ಲಕ್ಕಿ. ಯಾಕೆಂದ್ರೆ ಅವರಿಗೆ 50% ಬೋನಸ್ ಅಲ್ಲೇ ಸಿಕ್ಕಿದ್ದು, 50%. ಮುಂದೆ ಏನಾಗುತ್ತೆ ಅದರಿಂದ ಯಾರಿಗೆ ಗೊತ್ತು? ಇಡೀ ಜಗತ್ತಲ್ಲಿ ಎಲ್ಲರೂ ವಾಸ್ತು ನೋಡಿಯೇ ಮೇಲೆ ಬಂದಿದ್ದಾರೆ, ಉದ್ಧಾರ ಆಗಿದಾರ. ಬಿಲ್ ಗೇಟ್ಸ್ ಜಗತ್ತಲ್ಲಿ ಅತ್ಯಂತ ಶ್ರೀಮಂತ ಒಬ್ಬ, ಜೆಫ್ ಬೆಜೋಸ್ ಇವರೇನು ವಾಸ್ತು ಬಗ್ಗೆ ನಿಮ್ ತಲೆ ಕೆಡಿಸ್ಕೊಂಡಿದ್ದಾರ್ರಿ? ಇಲ್ಲಿ ಚಿಲ್ಲರೆ ಪಲ್ಲೆ ಜನಗಳಿಗೆ ನೀವು ಹೇಳ್ತಾ ಇದ್ದೀರಾ ವಾಸ್ತು ವಾಸ್ತು ಅಂತ ಹೇಳಿ. ಮಾತಿಗೆ ನಾವು ಖಂಡಿತ ಒಂದ್ನಿಮಿಷ. ಸೊ ನಿಮ್ ಪ್ರಕಾರ ಜ್ಯೋತಿಷಿಗಳೆಲ್ಲರೂ ಕೂಡ ಬೊಡೆ ಬಿಟ್ಕೊಂಡಿರ್ತಾ ಇರೋಣ, ತಪ್ಪೋದು. ಯಾಕಂದ್ರೆ 100 ಜ್ಯೋತಿಷಿಗಳ ಮಧ್ಯೆ ಒಬ್ಬ ಒಳ್ಳೆಯವರ ಜ್ಯೋತಿಷಿಗಳು ಇದಾರೆ ಸರ್. ಎಲ್ಲರೂ ಕೂಡ ದುಡ್ಡಿಗೋಸ್ಕರ ಕುತ್ಕೊಂಡು ಯಾರೋ ವಾಸ್ತು ಬರ್ತಾರೆ ಅವರಿಂದ ಹೊಟ್ಟೆಪಾಡು ಮಾಡ್ಕೋತೀವಿ ಅನ್ನೋ ಇಲ್ಲ. ಆಮೇಲೆ ನೀವು ಹೇಳಿದ್ರಿ ಅಧಿಕೃತವಾಗಿ ಯಾವುದೇ ಕೋರ್ಸ್ಗಳಿಲ್ಲ, ಯಾವ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ವಾಸ್ತು ಬಗ್ಗೆ ಅಂತ ನೀವು ಹೇಳಿದ್ರಲ್ವ ಸರ್. ದಯವಿಟ್ಟು ಈಗ ನಿಮ್ ವೈದ್ಯಕೀಯದ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ, ವೈದ್ಯಕೀಯದ ಬಗ್ಗೆ ನನಗೇನು ಗೊತ್ತಿಲ್ಲ, ಜ್ಯೋತಿಷದ ಬಗ್ಗೆ ನಂಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತು, ನಾನೇನು ಮಹಾಮೇಧಾವಿ ಅಂತ ಹೇಳ್ಕೊಂಡು ಇಲ್ಲಿ ಪಂಡಿತ ಅಂತ ಕೂತಿಲ್ಲ. ಆದ್ರೆ ಸಂಸ್ಕೃತ ವಿಶ್ವವಿದ್ಯಾಲಯ ಅದ್ರ ಬಗ್ಗೆನೆ ಒಂದು ಕೋರ್ಸ್ ಮಾಡ್ತಾ ಇದೆ ಸರ್, ಡಿಪ್ಲೊಮಾ ಮಾಡ್ತಾ ಇದೆ, ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇದೆ, ಅದ್ರ ಅಧಿಕೃತವಾಗಿ ಒಂದು ಸಿಲೆಬಸ್ ಇದೆ ಸರ್. ನೀವು ಏನು ಗೊತ್ತಿಲ್ಲದೆ ಈ ವಾಸ್ತು ಅಂದ್ರೆ ಸಿಲೆಬಸ್ ಇಲ್ಲ, ನೀವ್ ಹೇಳೋದೆಲ್ಲ ಬೋಗುಳೆ, ಯಾವ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತಲ್ವಾ ಸರ್. ಹೌದಾ? ಹಂಗಾದ್ರೆ ನಿಮ್ಗೇನು ಗೊತ್ತಿದೆ ಅಂತ ಹೇಳಿ. ನಾನು ಗೊತ್ತಿಲ್ಲದೆ ಗೊತ್ತಿದೆ ಅಂತ ಹೇಳ್ರಿ ಫಸ್ಟ್ ಗೆ. ನಾವು ಗೊತ್ತಿಲ್ಲದೆ ಇದ್ದ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಈಗ ನೀವು ಬದುಕಿಲ್ಲ. ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ವಲ್ಲ, ನಿಮ್ಗೆ ಬಯೋಕೆಮಿಸ್ಟ್ರಿ ಗೊತ್ತಾ? ನೀವೇನಂತ ಹೇಳಿದ್ರಿ ಗೊತ್ತಾ ಸರ್? ಕೆಮಿಸ್ಟ್ರಿ ನನಗೆ ಏನು ಗೊತ್ತಿಲ್ಲ ಸರ್, ಕೆಮಿಕಲ್ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲದೆ ಬದುಕಿಲ್ವಾ ನೀವು? ನನಗೆ ಕೆಮಿಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ಲ ಸರ್, ನಾನು ಸಾರ ಸಟ್ಟಾಗಿ ಒಪ್ಕೊಂತೀನಿ, ನಾನು ರೆಡಿ ಇದ್ದೀನಿ. ನನಗೆ ಗೊತ್ತಿಲ್ಲದ್ರೆ ನನಗೆ ಗೊತ್ತಿದೆ ಅಂತ ಹೇಗೆ ಒಪ್ಕೊಳ್ಳಿ? ನಾನು ಜ್ಯೋತಿಷ್ ಬಗ್ಗೆ ಅಷ್ಟೇ ಮಾತಾಡಿದೆ, ನೀವು ಹೇಳಿದ್ರಿ ಆಗ್ಲೇ ಒಂದು ನಿಮಿಷ ಸರ್. ಆಸ್ಟ್ರಾಲಜಿ ಮತ್ತೆ ಆಸ್ಟ್ರಾನಮಿ ಅಂತ ಹೇಳಿದ್ರಿ, ಗೊತ್ತಿಲ್ಲ ಅಂತ ಒಪ್ಕೊಳ್ಳಿ. ಆಸ್ಟ್ರಾನಮಿ ಹೇಗೆ ಹುಡ್ತು? ಆಸ್ಟ್ರಾಲಜಿ ಇದ್ದಾಗ ತಾನೆ ಆಸ್ಟ್ರಾನಮಿ ಹುಟ್ಟು. ಹೌದು, ಕರೆಕ್ಟ್. ಹೌದಲ್ವಾ ಸರ್? ಸೊ ಸೂರ್ಯ ನೀವು ಹೇಳ್ತೀರಾ, ಸೂರ್ಯ ಗ್ರಹ ಅಂತ ಸೈನ್ಸ್ ಆಗಿಬಿಟ್ಟಿರುತ್ತೆ. ಸೈನ್ಸ್ ಗಿಂತ ಸರ್, ಸೈನ್ಸ್ ಗಿಂತ ಮುಂಚೆ, ಸೈನ್ಸ್ ಗಿಂತ ಮುಂಚೆ ಸಾಬೀತು ಮಾಡಿದೆ ನಮ್ಮ ಈ ಒಂದು ಭಾರತದಲ್ಲಿ. ಯಾಕ್ರಿ ಸೈನ್ಸ್ ಗಿಂತ ಮುಂದೆ ಏನಿದೆ ಅಂತ ಹೇಳಿ? ಸೈನ್ಸ್ ಗಿಂತ ಮುಂಚೆ ಅಂತ ಹೇಳ್ತಾ ಇದ್ದೀನಿ, ಸೈನ್ಸ್ ಗಿಂತ ಮುಂಚೆ ಅಧಿಕೃತವಾಗಿ ಇಲ್ಲಿರುವಂತ ಶಾಸ್ತ್ರಜ್ಞರು ಹೇಳಿದ್ದಾರೆ. ಹೊರಗಡೆಯಿಂದ ಬಂದಿರೋದು ನೀವು ಕಟ್ಟಿರೋ ವಾಚ್ ಹೊರಗಡೆಯಿಂದ ಬಂದಿರೋದು, ಯಾವ್ದು ಋಷಿ ಮುನಿಗಳು ಮಾಡಿಲ್ಲ. ಆ ಸಿಮೆಂಟ್ ಟೆಕ್ನಾಲಜಿ ಇದೆಯಲ್ಲ ಮನೆ ಕಟ್ಟೋದು, ಅದು ಋಷಿ ಮುನಿಗಳು ಮಾಡಿದ ಮಣ್ಣಲ್ಲ, ಅದು ಅದು ವೆಸ್ಟರ್ನ್ ಇಂದ ಬಂದ ಪ್ರೋಸೆಸ್, ವಿಜ್ಞಾನದಿಂದ ಬಂದಿರೋದು. ಅದಕ್ಕಿಂತ ಮುಂದೆ ಏನಾದ್ರೂ ಹೇಳಿ ಸರ್. ನಮ್ಮ ಭಾರತದಲ್ಲಿ ಒಂದು ಸಂಸ್ಕೃತಿ ಇದೆ ಆಯ್ತಾ, ವೇದಗಳಲ್ಲ ಅಂಗಗಳಲ್ಲ ಅಂತ ಅವಾಗ್ಲೇ ಹೇಳಿದ್ರಿ, ನಾನು ಮಧ್ಯದಲ್ಲಿ ಮಾತಾಡ್ಲಿಲ್ಲ. ಯಾಕಂದ್ರೆ ಸರ್, ವೇದಗಳ ಅಂಗಗಳಲ್ಲ ಜ್ಯೋತಿಷ್ಯ ಅಂತ ಹೇಳಿ, ವೇದಾಂಗಗಳಲ್ಲಿ ಜ್ಯೋತಿಷ್ಯ ಒಂದು ಅಂತ ನೀವು ವೇದಗಳಲ್ಲಿ ಯಾವ್ದ್ರಲ್ಲಿ ಜ್ಯೋತಿಷ್ಯ ಹೇಳಿ? ಯಾವ್ದು ವೇದಗಳಲ್ಲಿ ಯಾವ್ದ್ರಲ್ಲಿ ಜ್ಯೋತಿಷ್ಯ ಹೇಳ್ರಿ? ಹೇಳ್ತಾ ಇದ್ದಿಲ್ಲ ಸರ್. ವೇದ ಯಾವ್ದು ಯಾವ್ದು
ನೀವು ಐಗುಪ್ತದಿಂದ ಬಂದಿರೋದು ಜ್ಯೋತಿಷ್ಯ, ನಾನು ಹೇಳ್ತೀನಿ, ನಮ್ಮ ದೇವಸ್ಥಾನ ವಾಸ್ತುಶಿಲ್ಪ, ನಮ್ಮ ದೇವಸ್ಥಾನಗಳು ವಾಸ್ತುಶಿಲ್ಪ ಪ್ರತಿಯೊಂದು ಕೂಡ ನಿರ್ಮಾಣ ಆಗಿರೋದು ವಾಸ್ತು ಬೇಸಿಸ್ ಮೇಲೆ. ನೀವು ವಾಸ್ತುವನ್ನೇ ಇಲ್ಲ, ನಾವ್ ಯಾರನ್ನು ಹೋಗ್ಬಿಟ್ಟು ಅಲ್ಲಿ ಕ್ಲೈಂಟ್ ಗಳಿಗೆ ಅಥವಾ ಅಲ್ಲಿ ಇರುವಂತ ನಿವಾಸಿಗಳಿಗೆ ಖಾಲಿ ಮಾಡಿ ಹೇಳಿ ಸರ್, ನಾನು ಹೇಳ್ತೀನಿ ವಾಸ್ತು ಇಲ್ಲ ಆರ್ಕಿಟೆಕ್ಚರ್ ಖಾಲಿ ಮಾಡಿ, ಅದು ಮತ್ತೆ ನಿಮ್ಮ ವಾಸ್ತುವನ್ನ ಮಿಕ್ಸ್ ಅಪ್ ಮಾಡಬೇಡಿ. ಅಲ್ಲ ಕೇಳಿ, ಅರ್ಧ ವಾಸ್ತು ಮಾರ್ಕೊಡೋದು ಅಂತ ನಾವು ಯಾರು ಹೇಳಿಲ್ಲ ಸರ್. ನಾವ್ ಯಾರು ಕೂಡ ಮಾತಾಡ್ತಾ ಇರೋ ವಾಸ್ತು ಬೊಗಳೆ ವಾಸ್ತು, ನಾವ್ ದೇವಾಲಯಗಳಿಗೆ ವಾಸ್ತು ಬೇಕು, ದೇವರುಗಳಿಗೆ ಭಯನ ಹಾಗಾದ್ರೆ ವಾಸ್ತು ಇದು ನಿಮ್ ದೇವಸ್ಥಾನವನ್ನು ವಾಸ್ತು ಪ್ರಕಾರ ಕಟ್ಟಬೇಕಂತ ಇದ್ರೆ ಸರ್ ನಾವು ಅದೇ ಕೇಳಿ, ನಾನು ಅದೇ ಚರ್ಚ್ಗಳು ಮಸೀದಿಗಳು ಅದು ದೇವರದೇ ಅಲ್ವಾ? ಶಿವಮೂರ್ತಿ ಫ್ಲಾಟ್ ಅನ್ನು ವಾಪಸ್ ಕೊಟ್ಟಂತವ್ರು, ಅವ್ರಿಗೆ ಸಮಸ್ಯೆ ಕೇಳೋಣ. ನಮಸ್ತೆ ಶಿವಮೂರ್ತಿ ಅವರೇ. ನಮಸ್ತೆ ಸರ್. ಓಕೆ, ನೀವು ಬಿಡಿಎನ್ ಫ್ಲಾಟ್ ತಗೊಂಡಿದ್ರಿ ಅಂತ ಗೊತ್ತು? ಪ್ರಾಜೆಕ್ಟ್ ಅಲ್ಲಿ ತಗೊಂಡಿದ್ವಿ ಸರ್. ಓಕೆ, ಏನ್ ಪ್ರಾಬ್ಲಮ್ ಆಯ್ತು ಶಿವಮೂರ್ತಿ ಅವರೇ ನಿಮ್ಗೆ? ಅಲ್ಲ, ನಾವು ತಗೊಂಡು ತಂದ ನಂತರ ನಮ್ಮ ವಾಸ್ತು ನೋಡೋರ್ನ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ವಿ. ಚೆಕ್ ಮಾಡ್ತಾರಲ್ಲಿ ನೆಗೆಟಿವ್ ವೈಬ್ಸ್ ತುಂಬಾ ಇದೆ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಮ್ಮ ಮನೇಲಿ ನಮ್ ತಂದೆ ತಾಯಿ ಎಲ್ಲ ಬೇಡ ವಾಪಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟಿವಿ. ಅಲ್ಲ, ನಿಮ್ಗೆ ವಾಸ್ತು ಮೇಲೆ ನಂಬಿಕೆ ಇತ್ತ ಮುಂಚೆಯಿಂದ? ಅಲ್ಲ, ವಾಸ್ತುನ ಯಾರು ನಂಬೋದಿಲ್ಲ ಈಗಿನ ಕಾಲದಲ್ಲಿ. ಅಲ್ಲ, ನಿಮಗೆ ನಂಬಿಕೆ ಇತ್ತ ಈ ಫ್ಲಾಟ್ ತಗೊಳಕ್ ಮುಂಚೆ? ಇತ್ತು, ನಂಬಿಕೆ ಇತ್ತು. ಅಂದ್ರೆ ನೀವು ಫ್ಲಾಟ್ ತಗೊಳ್ಬೇಕಾದ್ರೆ ಹೋಗ್ಬೇಕಾಗಿತ್ತು ಅಂತ ತಗೊಂಡ್ ಮೇಲೆ ಹೋದ್ರ ನೀವು? ಅವ್ರು ತಗೊಂಡ್ಮೇಲೆ, ಯಾಕಂದ್ರೆ ನಾವು ನಮ್ಗ್ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಏನು ವಾಸ್ತು ಎಲ್ಲ ನೋಡ್ದಿರಾ ಇವರು ಫ್ಲಾಟ್ ಗಳನ್ನ ಕಟ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇದು ತೀರಾ ಹೊಸ್ತು. ಸೊ ಅದಕ್ಕೋಸ್ಕರ ತಗೊಂಡಾದ್ಮೇಲೆ ಮತ್ತೆ ನಮ್ ಶಾಸ್ತ್ರಿಗಳೆಲ್ಲ ನೋಡಿ ಇಲ್ಲ ನೆಗೆಟಿವ್ ವೈಬ್ಸ್ ತುಂಬಾ ಇದೆ ಇಲ್ಲಿ, ಸೊ ಬೇಡ ರಿಟರ್ನ್ ಮಾಡ್ಬಿಡಿ ಅಂತ ಹೇಳಿದ್ರು. ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಏನಾಗ್ತಿತ್ತು? ನಿಮ್ಗೆ ಪರ್ಸನಲ್ ಏನಾದ್ರೂ ತೊಂದ್ರೆ ಇತ್ತ ಮನೆ ಹೋದ್ಮೇಲೆ? ಅಲ್ಲ, ಪರ್ಸನಲ್ ಆಗಿ ಲೈಕ್ ಆರ್ಥಿಕವಾಗಿ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. ಓಕೆ, ಆಮೇಲೆ ಒಂದಷ್ಟು ಮನೆಯಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಮೈಗುಶರಲ್ದಿರ ತರ ಎಲ್ಲ ಇತ್ತು. ಸೊ ಆತರ ಎಲ್ಲ ಪ್ರಾಬ್ಲಮ್ ಆಗದೆ ಮತ್ತೆ ತೀರಾ ನೀವು ಹಾಳಾಗ್ತೀರಾ ಅನ್ನೋ ರೀತಿನಲ್ಲಿ ನಮ್ಮ ಶಾಸ್ತ್ರಿಗಳು ಹೇಳಿದ್ರು. ಅದಕ್ಕೆ ನಾವು ರಿಟರ್ನ್ ಮಾಡ್ತೀವಿ. ಓಕೆ ಓಕೆ, ಅದೇ ರೀತಿಯಾಗಿ ನೀವು ಅಂದ್ರೆ ಏನ್ ಅಮೌಂಟ್ ಕೊಟ್ರಿ ಅದಕ್ಕೆ ಸೇಲ್ ಆಯ್ತಾ ಹೇಗೆ ಅಂತ? ಅಲ್ಲಿ ಲಾಸ್ ಆಗ್ಲಿಲ್ವ ನಿಮ್ಗೆ? ಲಾಸ್ ಆಯ್ತು ನಮ್ಗೆ, ಆಕ್ಚುಲಿ ಲಾಸ್ ಆಯ್ತು. ಯಾಕಂತೆ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ದು ಟೈಮ್ ವೇಸ್ಟ್ ಆಯ್ತಲ್ಲ, ನಾಲ್ಕು ಮೂರ್ ನಾಲ್ಕು ವರ್ಷ ವೈಟ್ ಮಾಡಿ ಫ್ಲಾಟ್ ತಗೊಂಡು ಮತ್ತೆ ಇದು ಅದೇ ದುಡ್ಡಿನಲ್ಲಿ ನಾವು ಬೇರೆ ಎಲ್ಲಾದ್ರೂ ನಾವು ಪರ್ಚೇಸ್ ಮಾಡ್ಕೋಬೋದಿತ್ತು. ಸೊ ಅದೇ ತೀರಾ ಲಾಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆಗ್ದಿದ್ರು ಇಂಡೈರೆಕ್ಟ್ ಆಗಿ ನಮ್ಗೆ ಲಾಸ್ ಆಗಿದೆ. ಓಕೆ ಓಕೆ, ನರೇಂದ್ರ ನಾಯ್ಕ ಅವ್ರೆ, ಶಿವಮೂರ್ತಿ ಅವ್ರೆ, ಒಂದ್ ನಿಮಿಷ ಲೈನ್ ಅಲ್ಲಿ. ಸ್ವಾಮಿ, ಆ ತಕೊಂಡವ್ರು ಏನಂತೆ ನಿಮ್ಮಿಂದ ಫ್ಲಾಟ್ ತಕೊಂಡವರು ಅವರಿಗೆ ವಾಸ್ತು ಬಗ್ಗೆ ಗೊತ್ತಿಲ್ವಾ? ಸ್ವಾಮಿ ಹೇಳಿದ್ರಲ್ಲ ವಾಸ್ತು ಸರಿ ಇಲ್ಲ ಅಂತ ಫ್ಲಾಟ್ ಮಾಡಿದ್ರಿ ಅಂತ, ತಕೊಂಡವ ಯಾವ ಮೂರ್ಖ ತಕೊಂಡ ವಾಸ್ತು ಸರಿ ಇಲ್ಲದ ಫ್ಲಾಟ್ ಅನ್ನ ಅದು ಕೇಳಿ. ಆಮೇಲೆ ನಿಮ್ಗೆ ಗೊತ್ತಾಗಿದ್ದು ಯಾರೋ ಬಂದು ಶಾಸ್ತ್ರಿಗಳು ಹೇಳಿದ್ರೆ ಅಂತ ಹಂಗಿಂಗ್ ಅಂತ, ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಾಗಿಲ್ವಾ? ಹಂಗಾದ್ರೆ ನಿಮ್ಗೆ ವಾಸ್ತುವಿನಲ್ಲಿ ವಿಶ್ವಾಸ ಇಲ್ಲ ಅಂತೇಳಿ ಆಯ್ತು ಅಲ್ವಾ? ಸೊ ಇಂಥದನ್ನೆಲ್ಲ ಹೇಳ್ಬಿಟ್ಟು ಎಕ್ಸ್ಕ್ಯೂಸ್ ಆಗಿ ಯೂಸ್ ಮಾಡ್ಕೊಳ್ಬೇಡಿ. ನಿಮ್ಗೆ ವಾಸ್ತುವಿನಲ್ಲಿ ನಂಬಿಕೆ ಇದ್ರೆ ಮೊದಲೇ ನೋಡ್ಬೇಕಾಗಿತ್ತು. ಯಾಕೆ ನೋಡಿಲ್ಲ? ವಾಸ್ತು ಕಂಪ್ಲೈಂಟ್ ಆಗಿರೋ ಫ್ಲಾಟ್ ಅನ್ನೇ ತಗೊಳ್ಬೇಕಿತ್ತು, ಪ್ರಾಯಶಃ ಇದು ರೇಟ್ ಕಮ್ಮಿ ಅಂತ ತಗೊಂಡ್ರ, ಯಾಕೆ ತಗೊಂಡ್ರಿ? ಸೊ ಈ ಪ್ರಶ್ನೆ ನಾನು ಅವ್ರಿಗೆ ಕೇಳ್ಬೇಕಾಗ್ತದೆ ಫ್ಲಾಟ್ನವ್ರಿಗೆ. ಅವ್ರಿಗೆ ಏನು ಕೆಟ್ಟದಾಗಿಲ್ಲ ಅಂತ ಅದ್ರ ಮೇಲೆ ಹೇಳ್ತಾ ಇದ್ದಾರೆ ಇವರು. ಎಂದ್ರೆ ಈಗ ವಿಜಯ ಮಲ್ಯನ ಉದಾಹರಣೆ ಹೇಳ್ತೀನಿ, ಎಲ್ಲ ವಾಸ್ತು ನೋಡಿ ಮಾಡಿದ್ದಾನೆ, ಗ್ರಹಗತಿಗಳ ಪ್ರಕಾರ ಮಾಡಿದ್ದಾನೆ. ಪ್ರತಿಯೊಂದು ಏರ್ಕ್ರಾಫ್ಟ್ ಅನ್ನ ಕಿಂಗ್ ಫಿಶರ್ ತಗೊಳ್ಳೋ ಮೊದಲು ತಿರುಪತಿ ಸುತ್ತಾಡಿಸಿ ಅದಕ್ಕೆ ಪೂಜೆ ಮಾಡಿಸ್ತಾನೆ. ಆದರೆ ಇವತ್ತು ಕಿಂಗ್ ಫಿಶರ್ ಏರ್ಲೈನ್ ಏನಾಯ್ತು? ನೀರವ್ ಮೋದಿ ವಾಸ್ತುವನ್ನು ನಂಬಿದ್ನ? ಈ ಎಲ್ಲ ಪ್ರಶ್ನೆಗಳು ನಮ್ಗೆ ಬರ್ತವೆ. ಅವ್ರ ಅವರಿಗೆ ನಿಮ್ಮಂತ ಅಡ್ವೈಸರ್ಸ್ ಇರ್ಲಿಲ್ವಾ ಅಡ್ವೈಸ್ ಕೊಡೋರು? ಓಕೆ ಓಕೆ, ಒಂದು ಈ ಡೈರೆಕ್ಷನ್ ಅಲ್ಲಿ ಅದಿರ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಇದಿರ್ಬೇಕಂತ ಹೇಳ್ತಿರಲ್ವಾ? ಎಸ್, ಓಕೆ, ಧನ್ಯವಾದ ಶಿವಮೂರ್ತಿ. ಜಗತ್ತಲ್ಲಿ ಪರಮಾತ್ಮ ಎಲ್ಲ ಒಂದೇ ಆದ್ರೆ ಈ ರೂಲ್ಸ್ ಎಲ್ಲ ಒಂದೇ ಕಡೆ ಅಪ್ಲೈ ಆಗ್ಬೇಕಲ್ವಾ? ಪರಮಾತ್ಮ ಯಾಕೆ ನಿಮ್ ಬುದ್ಧಿ ಕೊಟ್ಟಿಲ್ಲ ವಾಸ್ತು ಪ್ರಕಾರವೇ ಕಟ್ಟಿ ಅಂತ ಹೇಳಿ? ವಾಸ್ತುವಾಗಿ ಕಟ್ಟಿ ಅಂತ ಬುದ್ಧಿ ಕೊಟ್ಟಿದ್ದ ಪರಮಾತ್ಮನೇ ಅಲ್ವಾ? ಎಲ್ಲಾ ನೀವು ಏಜೆಂಟ್ಗಳು, ದೇವರುಗಳದ್ದು, ಗ್ರಹಗಳದ್ದು, ಶಾಸ್ತ್ರಗಳದ್ದು, ವೇದಗಳದ್ದು ಎಲ್ಲಾ ಏಜೆಂಟ್ ನೀವೆ. ಓಕೆ ಸರ್, ಮಂಗಳೂರಿನಿಂದ ಮಾತನಾಡಿದ್ರೆ ಅನೆಂಡಿಂಗ್ ಡಿಬೇಟ್ ಇದೆ, ಯಾಕಂದ್ರೆ ದೊಡ್ಡ ವಿಷಯ ಚರ್ಚೆ ಮಾಡಕ್ಕೆ ಇನ್ನೊಂದೇ ವೇದಿಕೆ ಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಧನ್ಯವಾದಗಳು ಮಂಗಳೂರಿಂದ ಮಾತನಾಡಿದ್ರೆ. ಅದೇ ರೀತಿಯಾಗಿ ಡಾಕ್ಟರ್ ಮಹೇಶ್ ಮತ್ತು ರವಿಕುಮಾರ್ ಅವರೇ, ನೀವು ಕೂಡ ಮಾತನಾಡಿದ್ರಿ, ಧನ್ಯವಾದಗಳು. ಓಕೆ, ಇದಾಗಿತ್ತು ವಿಶೇಷ ಬಿಡಿಯ ವಿಚಾರವಾಗಿ, ಬಿಡಿಯನ ವಾಸ್ತು ದೋಷ. ಅದೇ ರೀತಿಯಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜ್ವಾಲ ನಿಮ್ಮದು, ಬಲ ನಿಮ್ಮದು.